هي سيدا رامي وشغل رامي مو مالا بجوة واردنا وندو فششت وادا statement أنا هيريك يند ناو نامني بطنا وند چرچن آرمار بوك مالدني أد ياؤد باندر نيو بسر بڑا پاٹ لفتان رسر كيلي ديري أتا ورا بھائي بجنون كيلي ديري أدو اسٹ ريپورٹ بزي تون پتر كيلي نادنا ايديش دا پسند پتر كيلي هندو دل ಅದು ಒಂದು ಸ್ಟೆಪ್ ಅನ್ನು ಓದ್ತಾ ಇದ್ದೀನಿ ಓದಿ ನಂತರ ಚರ್ಚೆ ಮಾಡೋಣ ವಿಷಯದಲ್ಲ ನಮ್ಮ ರಾಜಕಾರಣ ಎತ್ತು ಸಾಕ್ತಾ ಇದೆ ಅನ್ನೋದು ಒಂದು ಒಂದಿಷ್ಟು ಇದು ಗ್ರಾಸ್ ಆಗ್ಬೋದು ಎನ್ನುವಂಥ ಯಾಕಂದ್ರೆ ನೀವು ಒಬ್ಬ ಪ್ರಜ್ಞಾವಂತ ಜನ ನಾಗರಿಕರು ಅವರು ಈ ರೀತಿ ಮಾತಾಡೋ ಸರಿ ನಾ ಸಾರ್ವಜನಿಕ ಅನ್ನೋದ ನೋಡಿ ಸ್ಟೇಟ್ಮೆಂಟ್ ಏನದಪ್ಪ ಅಂದ್ರೆ ವೆರಿ ಸೂನ್ ಸಿಎಂ ಸಿದ್ದರಾಮಯ್ಯ ಆ್ಯಂಡ್ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ವಿಲ್ ಕಮ್ ಟು ದ ಸ್ಟ್ರೀಟ್ ಅಂಡ್ ಫೈಟ್ They will hit each other with slippers. With slippers. The government will fall very soon. Kedranli, he matigalanna, he statement anna. Idu vandha prasiddha patrikeyalle bandantha. Adu Hindu responsibility iddantha ondu patrike. Haigage aa shabdavanna ondu svalpa ondishtu bottukonda hedidre slipper, slipper. Andra beedi beedigalalle ಸಿದ್ದರಾಮಯ್ಯ ಒಂದು ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಜಗಾಡ್ತಾರ ಬಡದಾಡ್ದು ಅಷ್ಟೇ ಅಲ್ಲ ಚಪ್ಪಲಿ ಬಡದಾಡ್ತಾರ ಅಂತ ಮತ್ತೆ ಮಾತಾಡ್ತಾ ಇದ್ದಾರೆ ಚಪ್ಪಲಿ ಸ್ಲಿಪ್ಪರ್ ಸ್ಲಿಪ್ಪರ್ ಅಂದ್ರೆ ಏನು ಅರ್ಥ ಮಾಡ್ತಾರೆ ಗೊತ್ತಿರಲ್ಲ ನಾನು ಚಪ್ಪಲಿ ಅಂತ ಮಾಡಿದ್ದೀನಿ ಬಡದಾಡ್ತಾರೆ ಅವರು ಮತ್ತೆ ಇವ್ರು ಗವರ್ನಮೆಂಟ್ ನಕ್ಕಿ ಬಿಡ್ತಾರೆ ಸಮಿತಿದಾಗ ಭವಿಷ್ಯ ಉಳಿತಾ ಇದ್ದಾರೆ ಭಾಳ ಸಂತೋಷ ಅವ್ರು ಹೇಳ್ದಂಗೆ ಆದ್ರೆ ಯಾಕಪ್ಪ ಅಂದ್ರೆ ಈಗಾಗಲೇ ಬಿ ಜೆ ಪಿ ಅವರು ಕರ್ನಾಟಕದಲ್ಲೇ ಸೂಕ್ಷ್ಮವಾಗಿದ್ದಾರೆ ಇಂಥ ಈ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಅಂಥವ್ರ ಮಾತುಗಳಿಂದ ಯಾಕಂದರೆ ಅದೇ ಸಂದರ್ಭದಲ್ಲಿ ನೀವು ಹಿಂದಿನ ಚುನಾವಣೆ ನೋಡಿರ್ಬೋದು ಆ ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಮೂರು ಕಾರಣ ಗೆದ್ದಿದ್ರೆ ಮಾತು ಬೇರೆ ಇತ್ತು ಯಾಕಂದ್ರೆ ವಿಶ್ಲೇಷಣೆ ಆ ರಿಸಲ್ಟ್ಗೆ ಮೇಲೆ ಆಗ್ತಾ ಇದೆ ಯಾಕಂದರೆ ರಾಮ ಗೆದ್ದ ರಾಮಾಯಣ ಆಯಿತು ಅಂತ ಹೇಳ್ತಾರೆ ಸಪೋಸ್ ರಾಮನ ಗೆದ್ದಿದ್ರೆ ಇದು ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡುವಂಥ ವಿಷಯ ಯಾಕಂತಂದ್ರೆ ಈ ಯತ್ನಾಳ್ ಅವರು ಇಂಥ ಬಾಯಿ ಹರಕ್ತನದಿಂದ ಅನೇಕ ಒಂದು ಪ್ರಜ್ಞಾವಂತರ ಅಥವಾ ಒಂದು ನಾಗರಿಕರ ಮನಸ್ಸಿನ ದೂರ ಸೇರ್ತಾ ಇದ್ದಾರೆ ಅನ್ನೋದು ಇವರ ಮಾತಿನ ತಿಳಿಯುತ್ತೆ ಹೌದು ಗೌರ್ಮೆಂಟ್ ಬೆಳೆದ್ರು ಅಂತ ಹೇಳಿ ಏನು ತಪ್ಪಿಲ್ಲ ಯಾಕಂದರೆ ವಿರೋಧ ಪಕ್ಷದ ನಿಂತವರು ಸಹಜವಾಗಿ ಆಡಳಿತ ಪಕ್ಷದ ದೋಷಗಳನ್ನು ಗುಣಗಳನ್ನು ಅದರ ಗುಣಗಳಿಗಿಂತ ಹೆಚ್ಚಾಗಿ ದೋಷಗಳನ್ನು ಹೇಳುವುದು ಅವ್ರ ಕೆಲಸ ಇದು ಯಾರಾದರೂ ಒಪ್ಪಲೇಬೇಕಾದಂಥದ್ದು ಡೆಮೋಕ್ರಸಿಯ ಒಂದು ಸುಂದರವಾದಂಥ ಮುಖ ಅಥವಾ ಸುಂದರವಾದಂಥ ವಿಶ್ಲೇಷಣೆ ಅನ್ಬೋದು ನಾವು ಯಾಕಂದರೆ ದೇವ ನಮ್ಮ ಇವರು ಸಿದ್ದರಾಮಯ್ಯನವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅವರು ಅಧಿಕಾರ ಹೇಳಿದ್ರು ಐದು ಗ್ಯಾರಂಟಿಗಳ ಮೇಲೆ ಮತ್ತು ಇದ್ರ ಜೊತೆಗೆ ಆ ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ನಿಮ್ಮ ಮೋದಿಜಿಯವರು ಸಹಿತ ಈ ಯತ್ನಾಳ್ ಅವರ ಮೋದಿಜಿಯವರು ಅವತ್ತೇನೋ ಒಂದು ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಬಜರಂಗ್ ದಳದ ಮೇಲೆ ಅದೇನೋ ಒಂದು ಸೆಪ್ರೇಟ್ ಮಾಡಿ ಒಂದು ನಮ್ಮ ಯಾರಪ್ಪ ಅಂದ್ರೆ ಬಜರಂಗಿಗೆ ಅಪಮಾನ ಮಾಡಿತು ಅನ್ನೋದು ದೊಡ್ಡದೇನೋ ಸ್ಟೇಟ್ಮೆಂಟ್ ಕೊಟ್ಟು ಮಾಡಿದ್ರು ಏನು ಪ್ರಯತ್ನ ಮಾಡಿದ್ರು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದರು ಇವತ್ತು ದೇಶದ ಇಡೀ ಪತ್ರಿಕಾರಂಗ ಅಥವಾ ಒಂದು ಮೀಡಿಯಾ ಇದ್ದಿದ್ದು ಅದನ್ನು ಈ ತಪ್ಪಿನಿಂದ ಸುಲಭ ಕಾರಣ ಅನ್ನೋ ಮಟ್ಟಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಇವರು ಇವತ್ತು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಏನಪ್ಪ ಇದು ಇತ್ತೀಚೆಗೆ ಬೆಳಗಾವಿ ಬಂದಾಗ ಬೆಳಗಾವಿ ಒಂದು ಸಾರ್ವಜನಿಕ ಮೀಟಿಂಗ್ದಲ್ಲೇ ಈ ಮಾತನ್ನು ಮಾತಾಡ್ತಾ ಇದ್ದಾರೆ ಸಾರ್ವಜನಿಕ ಮೀಟಿಂಗು ಯಾವುದೋ ಒಂದು ಮೀಟಿಂಗಲ್ಲಿ ಮಾತಾಡಿದ್ದಾರೆ ಅದು ರಿಪೋರ್ಟ್ ಆಗಿದೆ ನಾನು ಇವತ್ತು ಇದನ್ನು ಪರ್ಪಸ್ಲಿ ಯಾಕೆ ತೊಗೊಂಡಿದ್ದೇನೆ ಅಂದರೆ ಒಬ್ಬ ರಾಜಕಾರಣಿಗೆ ಯಾಕಂದರೆ ಇವರೊಬ್ಬರ ಆದರ್ಶ ನಮ್ಮ ಸಮಾಜ ನಾವು ಇವರನ್ನು ಫಾಲೋ ಮಾಡಿ ಹೋಗುವಂಥ ಅನೇಕ ಜನರು ಇದ್ದಾರೆ ಮತ್ತು ಅದೇ ಯಾಕೆ ಇಲ್ಲಿವರೆಗೆ ಮೋದಿಜಿಯವ್ರನ್ನ ಫಾಲೋ ಮಾಡಿಕೊಂಡು ಹೋಗುವಂಥ ಅನೇಕ ಜನರು ಇದ್ದರು ಅದಾರ ಇನ್ನೂ ಅದಾರ ಯಾಕದಾರಪ್ಪ ಅಂದರೆ ಅವರಲ್ಲೇ ಒಂದು ಸಜ್ಜನಿಕಿರ್ಬೋದು ಅವರಲ್ಲಿ ರಾಷ್ಟ್ರವಾದಂತ ಅವ್ರು ಮಾತಾಡಿದಂಥ ಅದಿರ್ಬೋದು ತಿಳ್ಕೊಂಡು ಇರ್ಬೋದು ಜೊತೆಗೆ ಕಾಂಗ್ರೆಸ್ನ 50-55 ವರ್ಷಗಳ ಮೂರ್ಖತನದ ಆಡಳಿತ ಆಗಿದೆ ಯಾಕಪ್ಪ ಅಂತಂದ್ರೆ ಅವರು ಏನೇನು ಮಾಡಿದ್ದಾರೆ ಅನ್ನೋದು ನಾವು ಮತ್ತೆ ಚರ್ಚೆ ಮಾಡೋದ್ರಿಗೆ ಏನಂತಿಲ್ಲ ಇಂದಿರಾಜಿ ನಂತರದಲ್ಲಿ ಬಂದಂಥ ಹೆಚ್ಚು ಕಡಿಮೆ ಕಾಂಗ್ರೆಸ್ಸಿಗರು ಒಂದಿಷ್ಟಲ್ಲೂ ಇಲ್ಲೋ ಒಂದಿಷ್ಟು ಒಳ್ಳೆ ಕೆಲಸ ಬಿಟ್ಟರೆ ಕೇವಲ ತಮ್ಮ ಹೊಗಳು ಭಟ್ಟರನ್ನು ಪರಿವಾರವಾದಿಗಳನ್ನು ಭ್ರಷ್ಟಾಚಾರವನ್ನು ಇದ್ರ ಕೋಶಿಸಲು ಬಂದರು ವಿನಃ ಮತ್ತೊಂದು ಮಾಡಲಿಲ್ಲ ಅನ್ನೋದು ಮ್ಯಾಕ್ಸಿಮಮ್ ಕಂಡು ಬಂದಿದ್ದರು ಏನೋ ನೆಹರೂಜಿಯವ್ರ ಕಾಲದಲ್ಲಿ ಆದರೂ ಸ್ವಲ್ಪ ಇಂದಿರಾಜಿಯವ್ರ ಕಾಲದಲ್ಲಿ ಒಳ್ಳೆ ಕೆಲಸಗಳಾಗಿದ್ದಾವೆ ಈ ಒಂದು ನೀರಾವರಿ ಯೋಜನೆ ಆಗಿರ್ಬೋದು ಅಣೆಕಟ್ಟುಗಳ ರಚನೆ ಆಗಿರ್ಬೋದು ರೈಲ್ವೆ ಒಂದು ಇಡೀ ದೇಶಕ್ಕೆ ಭವಿಷ್ಯದ ಒಂದು ವ್ಯವಸ್ಥೆ ಆಗಿರ್ಬೋದು ಅನೇಕ ಒಳ್ಳೆ ಕೆಲಸಗಳಿದ್ದಾವೆ ಅದೇ ಕಾರಣ ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ಬೋದು ಮತ್ತು ರೈತರ ಭೂಮಿ ರೈತರು ಸಿಗುವಂಥ ಟ್ಯಾಲೆಂಟ್ ಆ್ಯಕ್ಟ್ ಆಗಿರ್ಬೋದು ಏನಿ ಪದ್ಧತಿ ತೆಗೆದಾಕಿದ್ದಾಗಿರ್ಬೋದು ಇವೆಲ್ಲವೂ ಒಳ್ಳೆ ಒಳ್ಳೆ ಕೆಲಸಗಳಾಗಿ ಭಾರತಕ್ಕೆ ತಲೆದ ರೂಪ ಬಂದರು ಅದೇ ಕಾಲಕ್ಕೆ ಇಂದಿರಾಜಿಯವ್ರ ಕಾಲದಲ್ಲಿ ಹಸಿರು ಕ್ರಾಂತಿ ನಿಮ್ಗೆ ಗೊತ್ತದೆ ಅದು ಯಾವ ರೀತಿ ಡೆವಲಪ್ ಆಯಿತು ಅದೇ ರೀತಿ ಬಿಳಿಯ ಕ್ರಾಂತಿ ಅಂದರೆ ಶ್ವೇತ ಕ್ರಾಂತಿ ಅಂತೇಳಿ ಹಾಲಿನ ಉತ್ಪಾದನೆ ಯಾವ ರೀತಿ ಅಂತ ಇವೆಲ್ಲನೂ ಕೌಂಟ್ ಮಾಡ್ತಾ ಅದ್ರ ಜೊತೆ ಒಂದು ಸ್ಮಿತ್ ತಪ್ಪುಗಳು ಅದು ಮತ್ತೆ ಅದಕ್ಕೆ ಹೇಳಿದ್ದೀನಿ ನಿಮ್ಮ ಅಂದರೆ ಒಂದು ರಾಜಕಾರಣ ಅನ್ನುವಂಥದ್ದು ಏನಪ್ಪ ಅಂತಂದರೆ ಒಂದು ಆದರ್ಶ ಆಗಿ ಬರಬೇಕು ಒಬ್ಬರಿಗೆ
ಅವ್ರು ತಪ್ಪು ಮಾಡಿ ತಪ್ಪು ಯಾರಿಂದ ಆಗುದಿಲ್ಲ ಅಂತಾರ, ನಮ್ಮಿಂದನು ಆಗ್ತದೆ ಇನ್ನೊಬ್ಬರಿಂದ ಆಗ್ತದೆ. ಆದ್ರೆ ಆ ರಾಜಕಾರಣಿಗಳು ಹೆಂಗಿರ್ಬೇಕಪ್ಪ, ಇದು ಸ್ಲೀಪರ್ ಅಂತ ಶಬ್ದಗಳು ಕೊಟ್ಟು ಅವಶ್ಯಕತೆ ಅವ್ರ ಶೆಟ್ಟದ ಬಿಜೆಪಿ ಸಂಸ್ಥೆಗಾಗಿ ಸಂಘದ ಕಾಂಗ್ರೆಸ್ಗಳ ಆಡಳಿತ ಬಂದಿದ್ದು ದುಃಖದ ಅದಕ್ಕಾಗಿ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಒಂದು ಅದು ಹೊಂದಾಣಿಕೆ ರಾಜಕಾರಣ ಮಾಡಿದ್ರು ಅದನ್ನು ನಾವು ಸೋತೀವಿ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಸೋಲಿಗೆ ಈ ಕಾರಣ ಹುಡುಕಬೇಕಂತ ಇದ್ದಾರೆ. ಅಡ್ಜಸ್ಟ್ಮೆಂಟ್ ಅಂದರೆ ಏನು ಅಂದರೆ ಇಲ್ಲಿಯ ನಾಯಕರು ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಹೊಂದಾಣಿಕೆ ರಾಜಕಾರಣ ಮಾಡಿದ್ರೆ ಅದಕ್ಕೆ ನಾವು ಸೋತೀವಿ, ನಾವು ಪ್ರಬಲವಾಗಿ ನಮ್ಮ ವಾದವನ್ನು ಮಾಡಿದರೆ ನಾವು ಗೆಲ್ತಾ ಇದ್ದೀವಿ, ಈ ಗೌರವ ನಮ್ದು ಇರ್ತಿತ್ತು ಅನ್ನೋ ಮಾತು ಅವರು ತಲೆಯಲ್ಲ. ತಪ್ಪೇನಿರ್ಬೋದು, ಅಡ್ಜಸ್ಟ್ಮೆಂಟ್ ಇರ್ಬೋದಿಲ್ಲ ಅಂತ ಹೇಳಿಕ್ ಆಗುದಿಲ್ಲ. ಅವ ಯಡಿಯೂರಪ್ಪ ನಡಕ ಮತ್ತು ಸಿ ಡಿ ಕೆ ಶಿವಕುಮಾರ್ ಅವ್ರ ನಡಕ ಸಿದ್ದರಾಮಯ್ಯ ನಡಕ ಯಡಿಯೂರಪ್ಪ ನಡಕ ಬೊಮ್ಮಾಯಿ ಅವ್ರ ನಡಕ ಕೆಲವೊಂದು ಇಂದ್ರಿಯೋ ಮತ್ತು ವಿಜಯೇಂದ್ರ ಅವ್ರು ಹೋಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರು ಭೇಟಿ ಆಗಿದ್ದಾರೆ ಬಗ್ಗೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು. ಇನ್ನೇನೋ ನೋಡಪ್ಪ ರಾಜಕೀಯದಲ್ಲಿ ಇದ್ದಾರೆ ಅಂದ್ರೆ ಒಬ್ರಿಗೆ ಭೇಟಿ ಆಗ್ತಿರ್ಬೋದು, ಅದರಲ್ಲಿ ಅವ್ರಿಗೆ ಒಂದು ಅಡ್ಜಸ್ಟ್ಮೆಂಟ್ ಕಾರಣವೂ ಇರ್ಬೋದು. ಅದು ಪ್ರತಾಪ್ ಸಿಂಹನಂತ ಅವ್ರಿಗೆ ಹೊಸದಾಗಿ ಹೋಗ್ತಿರುವಂತ ನಮ್ಮ ಸೂರ್ಯ ತೇಜಸ್ವಿ ಸೂರ್ಯ ಅವ್ರಿಗೆ ಇನ್ನುಳಿದಕ್ಕೆ ಒಂದು ಹೊಸ ಹುಡುಗರಿಗೆ ಅದರಲ್ಲೂ ಯತ್ನಾಳ್ ಅಂತ ಒಂದು ಉಗ್ರವಾದಿ ವಾದ ಮಾಡುತ್ತಿರುವಂತ ರಾಜಕಾರಣಿಗಳಿಗೆ ಆಗಿರ್ಬೋದು ಸ್ವತಃ ಇವರು ಯತ್ನಾಳ್ ಅವ್ರು ಏನೇನು ಮಾತಾಡಿಲ್ಲ ಯಡಿಯೂರಪ್ಪನವ್ರಿಗೆ ತಮ್ಮ ಪಕ್ಷದಲ್ಲಿದ್ದಾಗ ನಮಗೆ ಅಧಿಕಾರ ಕೊಡಲಿಲ್ಲ ಅನ್ನೋ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಅವರೊಬ್ಬರು ಲಿಂಗಾಯತ ಅನ್ನೋದು ಗೊತ್ತಿತ್ತು ಅವ್ರು ಟೆಗ್ಗ ಮಾಡಿ ಅವರು ಮುಖ್ಯಮಂತ್ರಿ ಸ್ಥಾನದ ಹಿಡಿದು ಇವರೊಬ್ಬರ ಕಾರಣ ನೋಡಿದ್ರೆ ಸಹ ನಾವ್ಯಾರು ಮರ್ತಿಲ್ಲ, ಅವರು ಮರ್ತಿಲ್ಲ ಅಂತ ಕಾಣ್ತಿಲ್ಲ, ಯಡಿಯೂರಪ್ಪನವರು ಮರ್ತಿಲ್ಲ. ಇಂಥ ಒಂದು ಪ್ರಸಂಗ ಮಾಡಿದಾಗ ತಮ್ಮ ಪಕ್ಷದವರ ತಮ್ಮ ಮಕ್ಕಳನ್ನು ಮಧ್ಯ ಬಳಸೋ ಗೌಂಡ್ರು ಮಾಡಿದ್ರು ಅದು ಟೆಗ್ಗ ಸಾಕಷ್ಟು ಮಾಡಿದ್ರು ಯತ್ನಾಳವರು ಯತ್ನಾಳವ್ರು ಪ್ರಾಮಾಣಿಕರದಾರೋ ಇಲ್ಲೋ ಅನ್ನೋದು ಅವ್ರು ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಯತ್ನಾಳವ್ರು ಪ್ರಾಮಾಣಿಕರಿದ್ರು ಸಹಿತ ಅವ್ರು ನಾಲಿಗೆ ಪ್ರಾಮಾಣಿಕರು ಅಂತ ಹೇಳಿ ಕಾಣುತ್ತೆ. ಯಾಕಪ್ಪ ಅಂತಂದ್ರೆ ಇವತ್ತು ಅವ್ರು ಮಾತಾಡೋದು ನೋಡಿದ್ರೆ ಅವ್ರ ಪದ ಪ್ರಯೋಗ ಮಾಡೋದು ನೋಡಿದ್ರೆ ಒಂದು ಹಿಂದೂ ಮುಸ್ಲಿಂ ಮೂಲಕ ಆದಷ್ಟು ವೈರತ್ವವನ್ನು ಬೆಳೆಸಿ ಒಂದು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡುವಂಥ ಒಂದು ಮಾತು ನೋಡಿದಾಗ ಇವರು ಈ ದೇಶಕ್ಕೆ ಒಂದಾಗಿ ಹೋಗೋದಕ್ಕೆ ಬೇಕಲ್ಲಪ್ಪ ಅನ್ನುವಂಥ ಮಾತಿನ ಇವತ್ತು ಸಿದ್ದರಾಮಯ್ಯನವರು ಒಳ್ಳೇದು ಮಾಡಲಿಕ್ಕೆ ತಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಮಾಡಬಹುದು ಅಂತ ಒಂದು ಕಲ್ಪನೆ. ಅದೇ ಕಾಲಕ್ಕೆ ಬೊಮ್ಮಾಯವರಿದ್ದಾಗ ಅವರಿಂದ ಒಳ್ಳೆ ಆಡಕ್ಕೆ ಬರಬಹುದು ಅಂತ ಎಲ್ಲರೂ ಆಸೆ ಇಟ್ಕೊಂಡ ಅದಕ್ಕೆ ಯಡಿಯೂರಪ್ಪನವರು ವಿಶ್ವಾಸ ಇಟ್ಟು ಮತ ಹಾಕಿದವರು ಸಾಕಷ್ಟು ಇದೆ. ಇವತ್ತು ಅವ್ರ ಸೋರಿಗೆ ಬಿ ಜೆ ಪಿ ಸೋರಿಗೆ ಹಲವು ಕಾರಣಗಳು, ಕೇವಲ ಅಡ್ಜಸ್ಟ್ಮೆಂಟ್ ಅಂತಲ್ಲ, ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತ ಸೋತರು ಅಂತಲ್ಲ, ಊರಿ ಅವ್ರು ಅವರು ಒಂದು ಇಬ್ಬರು ಮೂರು ಬಂದಿರೋ ಅಡ್ಜಸ್ಟ್ಮೆಂಟ್ ಆದರು ಅಂತ ನೋಡ್ರಿ. ನೀವೆಲ್ಲ ಹೋರಾಟ ಮಾಡಿದಿರಲ್ಲ, ಸಾಕಷ್ಟು ಹೋರಾಟ ಮಾಡಿದಿರಿ, ಇಡೀ ನಾಳೆ ತುಂಬ ಅಡ್ಡಾಡಿದಿರಿ, ಏನು ಮಾಡಲಿಲ್ಲ ಏನಿಲ್ಲ, ನೀವು ಅದ್ರಿಗೆ ಬಂದಾಗ ಏನು ಮಾತಾಡಿದಿರಿ, ಅದ್ರ ಬಿಟ್ಟು ಇನ್ನೂರುಗಳು ಏನು ಮಾತಾಡಿದಿರಿ, ಇವರಿಬ್ಬರು ಹೊರಟಾದಾಗ ಹೊರಗೆ ಅಲ್ಲ ತಮಗೆ ನೇರವಾಗಿ ಒಂದು ಸೆಂಟ್ರಲ್ ಗೌರ್ಮೆಂಟಿಗೆ ಈ ಒಂದು ಜಗದೀಶ್ ಶೆಟ್ಟರ್ ಅವ್ರನ್ನ ಜೊತೆಗೆ ನಮ್ಮ ಸೌದಿ ಅವರು ಪಾರ್ಟಿಯಿಂದ ಹೊರಗೆ ಹಾಕೊಂಡ್ಬಂದು ಅಥವಾ ಟಿಕೆಟ್ ಕೊಡೋದಿದ್ದಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ, ಇಲ್ಲಪ್ಪ ಅವ್ರು ಆರಿಸಿ ಬರ್ತಾರೆ ಒಳ್ಳೆಯವರದಾರೆ ಅವ್ರು ಕೊಡ್ರಿ ಅಂತ ಯಾಕೆ ನೀವು ಹೇಳಲಿಲ್ಲ, ಅವರು ಪಡೆದು ಹೋದ್ಮೇಲೆ ಅದು ಆಟೋಮೆಟಿಕ್ ಪಡೆದು ಬಿಡ್ತಾರೆ. ಅದಕ್ಕೆ ಅದು ಕಾರಣನ ನೀವು ಯಾವುದಕ್ಕೂ ವಾದ ಮಾಡಬೇಕಾಯಿತು ಅದಕ್ಕೆ ವಾದ ಮಾಡಲಿಲ್ಲ, ಇವತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಿ ಅಂತ ಮಾತಾಡ್ತೀರಿ, ಮಾತಾಡೋದು ಅದು ಅಡ್ಡಿ ಇಲ್ಲ. ಅದ್ರ ಭಾಷೆ ಆದರೂ ಹೆಂಗಿರ್ಬೇಕು, ಒಂದು ಸಂಸ್ಕಾರ ಹೆಂಗಿರ್ಬೇಕು, ಯಾಕಂದ್ರೆ ನೀವು ಸಂಸ್ಕೃತಿ ಬಗ್ಗೆ ಪ್ರಚಾರ ಮಾಡ್ತಾ ಇರ್ತೀರಿ, ಒಬ್ಬ ಸಂಸ್ಕೃತಿ ಹರಿಕಾರ ಅಂತ ಹೇಳ್ಕೊಳ್ತೀರಿ ನಿಮ್ಮ ಪಾರ್ಟಿ ಬಗ್ಗೆ ಮತ್ತು ಆರ್ ಎಸ್ ಎಸ್ ಸಂಘಟನೆ ಬಗ್ಗೆ ಅಂತ ಆರ್ ಎಸ್ ಎಸ್ಸಲ್ಲಿ ಬೆಳೆದಂಥ ಸಂಸ್ಕೃತಿ ಮತ್ತು ಸಂಸ್ಕಾರ ನೆಲೆಗಟ್ಟಲ್ಲಿ ಬೆಳೆದಂಥವ್ರು ಇಂಥ ಭಾಷೆಯನ್ನು ಬಳಸೋದು ಎಷ್ಟು ಸರಿ ಅಂತ. ಸಿದ್ದರಾಮಯ್ಯನವರು ತಪ್ಪು ಕೆಲಸ ಮಾಡಿದಾರೋ, ಡಿ ಕೆ ಶಿವಕುಮಾರ್ ಅವರು ತಪ್ಪು ಕೆಲಸ ಮಾಡಿದಾರೋ, ಇದೆಲ್ಲ ಬೆಳ್ತಾರೋ ಗೊತ್ತಿಲ್ಲ, ಅವ್ರು ಜಗಳ ಎಷ್ಟು ಗೊತ್ತಿಲ್ಲ, ಕಡ ಅವ್ರು ಜಗಳ ಮಾಡಿರ್ಬೋದು ಅಂದ್ರೆ ತಪ್ಪು ಆಗಿದೆ ಅವ್ರ ಕಡೆಯಿಂದ ಅಧಿಕಾರ ತಗೊಳ್ಳೋದು ಒಬ್ರಿಗೊಬ್ರು ಒಂದು ರೀತಿ ದೃಶ್ಯ ಮಾಡಿದಂಗೆ ಮಾಡಿದ್ರು ಅಂತ ವರದಿಗಳು ಬಂದಿಲ್ಲ. ಅಲ್ಲಿ ಅವರಿಬ್ಬರು ಇಲ್ಲಿ ಭಯ ಬಿಟ್ಟಿಲ್ಲ, ಆ ವಿಷಯದಲ್ಲಿ ಎಲ್ಲೂ ಮಾತಾಡಿಲ್ಲ, ಇವನ್ ದಿಲ್ಲಿಯಲ್ಲಿ ಮಾತಾಡಲಿಲ್ಲ, ಬೆಂಗಳೂರಲ್ಲಿ ಮಾತಾಡಲಿಲ್ಲ, ಇವತ್ತಿಗೂ ಮಾತಾಡ್ತಾ ಇಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಹೋದಾಗ ಇವನು ಡಿ ಕೆ ಶಿವಕುಮಾರ್ ಅವ್ರನ್ನ ಒಳ್ಳೆ ಮಾತಾಡಿದ್ದಾರೆ, ಅವರು ಒಳ್ಳೆ ವ್ಯಕ್ತಿಪ ಅನ್ನೋದು ಮಾತಾಡಿದ್ದಾರೆ, ಅವ್ರ ಸ್ಟೇಟ್ಮೆಂಟ್ ನೋಡಲಿಲ್ಲ ಅಂದಾಗ ಅವರು ಜಗಳ ಹೊರಗೆ ಹೋಗ್ತಾರೆ ಅಂತ. ಮತ್ತು ಅಧಿಕಾರ ಆಸೆ ಯಾರಿಗಿಲ್ಲ ರೀ ಈ ಲೋಕದಾಗ, ಅಧಿಕಾರ ಯಾರಿಗೆ ಅಧಿಕಾರ ಯಾರಿಗೆ ಬೇಡಾಗಿಲ್ಲ, ನಿಮಗೆ ಬೇಡಾಗಿಲ್ಲ ಇಲ್ಲಿ, ನಿಮಗೆ ಅಧಿಕಾರ ಸಿಗಲಾರ್ದಕ್ಕಾಗಿ ನಿಮ್ಮನ್ನು ಮಿನಿಸ್ಟರ್ ಮಾಡಲಾರ್ದಕ್ಕಾಗಿ ನೀವು ವಿರೋಧ ಮಾಡ್ತಾ ಬಂದ್ರಿ ಯತ್ನಾಳವ್ರ. ಇವತ್ತು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡುವಂಥ ಸಂದರ್ಭದಲ್ಲಿ ಇಂಥ ಮಾತು ಮಾತಾಡೋದು ಅವಶ್ಯ ಇದೆ, ನಿಮ್ಮದು ಆಲೋಚನೆ ಇದೆ. ಬಿ ಜೆ ಪಿಯ ಒಂದು ವಿರೋಧ ಪಕ್ಷದ ನಾಯಕರು ಮಾಡಬೇಕು, ಇಲ್ಲಿವರು ನಿಮ್ಮಲ್ಲೇ ಆಗಿಲ್ಲ, ಹೊಂದಾಣಿಕೆ ಆಗಿಲ್ಲ, ಇನ್ನೊಬ್ಬರು ಹೊಂದಾಣಿಕೆ ಬಗ್ಗೆ ಮಾತಾಡ್ತೀರಿ, ಅಡ್ಜಸ್ಟ್ಮೆಂಟ್ ಪೊಲೀಸ್ ಬಗ್ಗೆ ಮಾತಾಡ್ತೀರಿ, ಇವತ್ತು ಎರಡು ದಿವಸ ಆಯಿತಪ್ಪ ನಿಮಗೆ ನೀವು ಸೋತರು ಸುಣ್ಣವಾಗಿ. ಈ ಒಂದು ಮೇ 13 ನಂತರದಲ್ಲಿ ಇಷ್ಟು ದಿನಗಳಾದ್ರು ಇನ್ನೂ ಆಗುತ್ತಿಂತ ಒಬ್ಬರನ್ನ ವಿರೋಧ ಪಕ್ಷ ನಾಯಕ ಮಾಡೋಕ್ಕಾಗ್ತಾ ಇಲ್ಲ, ಇನ್ನೊಂದು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡೋಕ್ಕಾಗ್ತಾ ಇಲ್ಲ. ಇದು ನಿಮ್ಮಲ್ಲಿ ದೋಷ ಅಲ್ಲ, ಏನು ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ, ಇನ್ನೊಬ್ಬರು ಅವ್ರು ಹೊಂದಾಣಿಕೆ ಮಾಡಿದ್ರು ನೀವು ಯಾಕೆ ಕ್ರಾಸ್ ಮಾಡ್ಕೊಡ್ತೀರಿ, ಅದನ್ನು ನೀವು ಹೋರಾಟ ಮಾಡಿರಿ, ಗೆಲ್ಲರಿ, ಆದಷ್ಟು ಜನರ ಅಭಿವೃದ್ಧಿ ದೃಷ್ಟಿಯಿಂದ ಮಾತಾಡ್ರಿ. ಈ 5 ಗ್ಯಾರಂಟಿಯಿಂದ ಈ 5 ಗ್ಯಾರಂಟಿ ಕೊಡದೇ ಇದ್ದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರದು ಕಾಂಗ್ರೆಸ್ ಹೈಕಮಾಂಡ್ ಆದ್ರು ಇವತ್ತನ್ನು ಅಳವಡಿಸಲಿಲ್ಲ ಅಂದರೆ ಸ್ವಲ್ಪ ನೀವು ಹೇಳೋ ಅವಶ್ಯಕತೆ ಇಲ್ಲ, ಜನರ ಅವ್ರನ್ನ ತಿರಸ್ಕಾರ ಮಾಡ್ತಾರೆ, ಇದ್ರ ಎರಡು ಮಾತೇ ಇಲ್ಲ, ನೀವು ಅವ್ರಿಗೆ ಟೀಕಾ ಮಾಡೋ ಅವಶ್ಯಕತೆಯೂ ಇಲ್ಲ, ನೀವು ಸಹಜವಾಗಿ ಆ ದೋಷವನ್ನು ಹೇಳ್ತಿರೋದು ಮಾಡಿರೋ ಪೆನ್ ಹೇಳ್ತಿರ ಸಾಕು.
ಇದು ವಿರೋಧ ಪಕ್ಷದ ಕೆಲಸದು ಯಾವ್ದು ಯಾವ್ದು ಮಾಡ್ಬೇಕು ಈಗ 5 ಗಂಟೆಗೆ ನಮ್ಗೆ ಕೊಡ್ತಾರ ಕೊಡಿಸ್ರ ಪ್ರಸಕ್ ಬೆಳ್ಳಂತ ರೀ ಒಂದು ದೊಡ್ಡ ಮಟ್ಟ ಅದನ್ನ ಬಿಟ್ಟ ಹೊಂದಾಣಿಕೆ ಮಾಡ್ಕೊಂಡು ಅದಕ್ಕೆ ಸೋತೀವಿ ಮತ್ತೇನು ಸೋತೀವಿ ಅಂತ 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 ಅತಿರೇಕದ ಮಾತುಗಳನ್ನು ಹೊಂದಾಣಿಕೆ ಮಾಡಿ ಸೋತಿರಿ ಅದನ್ನು ಕಾರಣ ಇರುವುದಿಲ್ಲ ಅಂತಲ್ಲ ನೋಡ್ರಿ ಗೆಲ್ಲೋದಕ್ಕೆ ಎಷ್ಟು ಕಾರಣಗಳು ಇರ್ತಾವೋ ಸೋಲೋದಕ್ಕೂ ಅಷ್ಟೇ ಕಾರಣಗಳು ಇರ್ತವೆ ಇನ್ನು ಹೆಚ್ಚಿಗೆ ಇರ್ತದೆ ಸೋಲೋದು ಯಾಕಂದ್ರೆ ಗೆದ್ದಾಗ ದೋಷಗಳು ಕಂಡುಬರೋದು ಆ ಗೆದ್ದ ಒಂದು ಇದ್ರೊಳಗೆ ಏನೋ ಆವೇಗದೊಳಗೆ ನಾವಿದ್ದಂಥವ್ರು ಅದೆಲ್ಲ ಮರೆತು ಬಿಡ್ತಾ ಇದ್ವಿ ಅದು ಸೋತ್ರ ಅಲ್ಲಿ ಪ್ರತಿಯೊಂದು ಸಣ್ಣ 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 ವಿಷಯವನ್ನು ನಾವು ಅನಾಲಿಸಿಸ್ ಮಾಡ್ತೀವಿ ವಿಶ್ಲೇಷಣೆ ಮಾಡ್ತೀವಿ ಜೊತೆಗೆ ಇದು ತಪ್ಪು ಇದು ಇವಿಂದಾಗಿದೆ ಇದರಿಂದ ಅದು ನಲ್ಲಿಂದ ಅದು ನಿಲ್ಲ ಶುರು ಮಾಡಿಬಿಡ್ತೀವಿ ಆಗ ನಿಮ್ಮ ಮೂಲಕ ಕಚ್ಚಾ ಶುರು ಆಗ್ತದೆ ಇವತ್ತು ಹೆಂಗಾಗಿದೆ ನಿಮ್ಮಲ್ಲಿಗ ನಿಮ್ಮ ಬಿ ಜೆ ಪಿಯಲ್ಲೇ ಒಬ್ಬರು ಭ್ರಮದ ಸ್ಥಿತಿ ಆಗಿಬಿಟ್ಟದ ಒಬ್ಬರು ಟೀಕಾ ಮಾಡಿದ ಪ್ರಸಂಗ ಬಂದುಬಿಟ್ಟದ ಒಬ್ಬರು ಬೈವಂತ ಪ್ರಸಂಗ ಬಂದದ ಅದಕ್ಕೆ ಇವತ್ತು ನೀವು ಅರೆಸ್ಟ್ ಮಾಡಿದ್ದೀರಿ ಅಂತೇಳಿ ನೀವು ಯಡಿಯೂರಪ್ಪನವ್ರ ಮೇಲಾಗಲಿ ಅದು ಬೊಮ್ಮಾಯಿಯವ್ರ ಮೇಲಾಗಲಿ ಇನ್ನೊಬ್ಬರ ಮೇಲಾಗಲಿ ಇಂಡೈರೆಕ್ಟಾಗಿ ಮಾತಾಡೋದ್ರಿಂದಾಗಿ ಇನ್ನಷ್ಟು ಮನಸ್ಸುಗಳು ಕುಸಿದು ಹೋಗುವಂಥ ಸಾಧ್ಯತೆಗಳಿದೆ ಮತ್ತು ಮೊದಲೇದು ಇನ್ನೊಂದು ವಿಚಾರ ಮಾಡಬೇಕಾಗಿದೆ ನಿಜವಾಗಿಯೂ ಇವತ್ತು ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಈ ಒಂದು ಬಿದ್ದು ಹೋದಂಥ ಬಿ ಜೆ ಪಿ ಹೆಚ್ಚು ಕಟ್ಟೋದಕ್ಕೆ ಯಾರು ಅದಾರಪ್ಪ ನಾಯಕರು ಅನ್ನೋದು ನೀವೆಲ್ಲರೂ ಕೂಡ ಹುಡುಕಬೇಕಾಗಿದೆ ಇವತ್ತು ಭಾಳ ಅವಶ್ಯಕ ಅದು ಯಾಕಂದರೆ ವಿರೋಧ ಪಕ್ಷಕ್ಕೆ ಮುಖ್ಯವಾಗಿ ಇರೋದು ವಿರೋಧ ಪಕ್ಷದಲ್ಲಿ ಎದುರಾಳಿ ಒಬ್ಬ ಬಲಿಷ್ಠ ಪ್ರಬುದ್ಧ ಒಂದು ಜೊತೆಗೆ ಎಲ್ಲ ಜನರನ್ನು ಅದು ತೆಕ್ಕೇರಿ ತೊಗೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಬೇಕಾಗಿದೆ ಇವತ್ತಿಗೆ ನಿಮ್ಮಲ್ಲಿ ಯಾರು ತರಂಥವ್ರು ಬಿ ಎಸ್ ಯಡಿಯೂರಪ್ಪನವ್ರ ಬಗ್ಗೆ ಒಂದು ಟೀಕಾ ಮಾಡಲಿ ಅವ್ರು ಲಿಂಗಾಯತ್ ಲಾಬಿ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತ ಅವ್ನು ಟೀಕಾ ಮಾಡೋ ಮಹಮ್ಮದ್ ಬೇರೆ ಆದರೆ ಮಕ್ಕಳ ಮೇಲೆ ತನ್ನ ಮಕ್ಕಳು ಬೆಳೆಸ್ತಾರೆ ಅಂತ ಅವನು ಈಶ್ವರಪ್ಪನವ್ರು ಅದನ್ನ ಮಾಡಿದ್ದಾರೆ ಅವರು ಅದನ್ನ ಮಾಡಿದ್ದಾರೆ ಇನ್ನೂರು ಅನೇಕ ಅದನ್ನ ಮಾಡ್ತಾ ಇದ್ದಾರೆ ಮತ್ತು ಅದರ ಅರ್ಥ ಯಡಿಯೂರಪ್ಪ ಜೆ ಡಿ ಎಸ್ನೂ ಇಲ್ಲಂತಲ್ಲ ಕಾಂಗ್ರೆಸ್ನೂ ಇಲ್ಲಂತಲ್ಲ ಅವರು ಎಲ್ಲರೂ ಅದನ್ನ ಮಾಡಿದ್ದಾರೆ ಈಗ ನೀವು ಏನೋ ಪ್ರಮಾಣ ಮಾಡಲಿಕ್ಕಿದ್ದೀರಿ ಅಟ್ಲೀಸ್ಟ್ ನೀವು ಏನು ಮಾಡಬೇಕಾಗಿತ್ತು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಟಿವ್ ಆಗಿ ಈ 5 ಗ್ಯಾರಂಟಿಗಳನ್ನು ಕೊಡೋಕೆ ಇವ್ರಿಗೆ ಆಗುವುದಿಲ್ಲ ಕಾಂಗ್ರೆಸ್ಸಿಗೆ ಅಂತೇಳಿ ನಿಮ್ಮ ತಲೆಯಲ್ಲಿದ್ದರೆ ಅವ್ರು ಜನಕ್ಕೆ ತಿಳಿಸಿಡೋಕೆ ಪ್ರಯತ್ನ ಮಾಡಿರಿ ತಿಳಿಸ್ರಿ ಜನರಿಗೆ ಇವ ಆಗುದಿಲ್ಲ ಅಂತ ಬೆಳೆದ್ರಿ ಮತ್ತು ಅದು ಆಗಲಿಲ್ಲ ಅಂದ್ರೆ ಕಾಂಗ್ರೆಸ್ನಿಂದ ಸಹಜವಾಗಿ ನೀವು ನಾಯಕತ್ವ ಬಂದೇ ಬರ್ತಾರೆ ನಿಮ್ಮ ಮೇಲೆ ವಿಶ್ವಾಸದ ಜನಕ್ಕೆ ಇವತ್ತಿನ ಯಾವುದೋ ಆಸೆ ಬಿದ್ದು ನಿಮ್ಗೆ ಹೊಟ್ಟಾಗಿದ್ದಾರೆ ಜನ ಅವ್ರಿಗೆ ಹೊಟ್ಟಾಗಿದ್ದಾರೆ ನಿಮ್ಗೆ ಬಿಟ್ಟಿದ್ದಾರೆ ಯಾವ ಆಸೆ ಓ 5 ಗ್ಯಾರಂಟಿಗಳು ಅದ್ರ ಜೊತೆ ನಾವು ಇನ್ನೊಂದು ಮಾತು ಸೇರಿಸ್ತೀವಿ ಇಲ್ಲಪ್ಪ ಅಲ್ಲಿ ಅತಿಯಾಗಿ ಒಂದು ಧರ್ಮದ ಮೂಲಭೂತ ವಾಯ್ತನ ಇತ್ತು ಅದೊಂದು ಕಾರಣ ಅಂತ ಹೇಳ್ಕೊಡ್ತೀವಿ ನಿಮ್ಮದವರು ಅದು ಇಲ್ಲದ ಹೋಗಿರ್ಬೋದು ಇಲ್ಲ ಅಂತ ಹೇಳುದಿಲ್ಲ ಯಾಕಂದ್ರೆ ನಮ್ಮ ದೇಶದ ಈ ಪರಂಪರೆಗಳ ಜಾತಿ ಮತ್ತು ಧರ್ಮಗಳು ಎಷ್ಟೋ ನಮ್ಮ ನಮ್ಮ ಜೀವನದ ಹಾಸು ಹೊತ್ತಾಗಿದ್ದಾವೆ ಅಂದ್ರೆ ನಾವು ಅದನ್ನು ಬಿಟ್ಟು ಲಗ್ಗೆ ಸಾಧ್ಯ ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆ ತೆಗೆದು ಹೆಜ್ಜೆ ಇಟ್ಟಾಗ ಪ್ರತಿ ಎಲ್ಲ ಕಡೆಗಳು ದೇವಾಲಯಗಳು ಮಠಗಳು ಮಸ್ಜಿದ್ಗಳು ಕ್ರಿಶ್ಚಿಯನ್ ಚರ್ಚ್ಗಳು ಕ್ರಿಶ್ಚಿಯನ್ ಅದ ಇವೆಲ್ಲ ನೋಡ್ತಾ ಇದ್ವಿ ನಾವು ಎಷ್ಟು ಹಾಸು ಹೊತ್ತಾ ಇದೇವಪ್ಪ ನಮ್ಮ ಜೀವನದಲ್ಲಿ ಅಂತಂದ್ರೆ ಇಲ್ಲೇ ಈ ದೇಶದ ಚಾರ್ವಾಟ ಅಂದ್ರೆ ದೇವರನ್ನು ನಂಬದಂಥ ಜನ ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾಕಂದ್ರೆ ಎಂಥ ಒಂದು ಬಸವಣ್ಣವರು ಸ್ವತಃ ಅವರು ವಿಷ್ಣುನೇತನಲ್ಲಿ ಮಾಡಿಕೊಂಡು ದೇವರು ನಲ್ಲಿರಲ್ಲ ಅಂತೇಳಿ ಇಡೀ ದೇಶ ದೇವೇ ದೇವ ದೇವಗುಲ ಅಂತ ಹೇಳ್ತಾ ಆ ಒಂದು ವಚನ ನೆಲೆಗಟ್ಟಲೆ ಕಾಯವೇ ಕೈಲಾಸ ಅಂತ ಹೇಳಿದಂಥವ್ರು ಅವರಿಗೂ ಸಹ ಚಾರ್ವಾಗಿನ ಅಂತ ಹೇಳಿಕ್ ಸಾಧ್ಯ ಇಲ್ಲ ಬಸವಣ್ಣವ್ರಿಗೆ ಅದು ಕಾಯವೇ ಕೈಲಾಸ ಅಂತೇಳಿ ಆ ಇಡೀ ದೇವನ ಲಿಂಗ ಮಾಡಿಕೊಂಡ ದೇವಾಲಯ ಮಾಡಿಕೊಂಡ ಜನರನ್ನು ತನ್ನ ನೆಲೆಗೆ ತೆಗೆದುಕೊಂಡಂಥ ಅನಿವಾರ್ಯ ತೆಗೆದುಕೊಂಡಂಥ ಪ್ರಸಂಗ ಬಂದಿದ್ದನ್ನು ನಮ್ಮ ಬರ್ಲಿಕ್ಕಾಗುವುದಿಲ್ಲ ಅಷ್ಟೇ ಆಗಿರಿ ಬುದ್ಧ ದೇವ್ರ ಬಗ್ಗೆ ಮಾತಾಡೋದೇ ಇಲ್ಲ ಒಂದು ಚಾರ್ವಾಗಿ ವಿಚಾರಗಳಿಂದ ಆಗಿರ್ಬೋದು ಮತ್ತು ವಿಚಾರಗಳಿಂದ ಆಗಿರ್ಬೋದು ಅವತ್ತಿನ ಬೆಳೆದಂಥ ಬುದ್ಧ ಆದರೂ ಸಹಿತ ಅವತ್ತು ಸಾವಿರ ಬಗ್ಗೆ ಕೇಳಿದಾಗ ಸಾವಿರ ಅಂತ ಹೇಳಿದೆ ಪುನರ್ಜನ್ಮ ಅದನ್ನು ಇಲ್ಲೋ ಮತ್ತೆ ಅದನ್ನು ಇಲ್ಲ ಅಂತ ಕೇಳಿದಾಗ ಅದ್ರ ಬಗ್ಗೆ ಮೌನ ವಹಿಸ್ತಾರೆ ಮೌನ ವಹಿಸಿ ಸಾವಿಲ್ಲದ ಮನೆಯ ಸಾಸಿವೆತ್ತ ಅಂತೇಳಿ ಕತೆ ನೀವು ಕೇಳಿದಿರಿ ಅಂದ್ರೆ ಸಾವೆಲ್ಲೂ ನಮ್ಮನ್ನು ಬಿಟ್ಟಿಲ್ಲ ಸಾವಿಲ್ಲ ಅಂತ ಹೇಳಿದ್ದೆ ಯಾರಿಗೂ ಇವತ್ತು ಗೊತ್ತಿಲ್ಲ ಅಲ್ಲಿ ಅವ್ರು ನಮ್ಮ ಟಪಾಲು ಬರೆದಲ್ಲ ಎಲ್ಲರೂ ಬರೆದಿಲ್ಲ ಅದೇ ಸ್ವತಃ ನಮ್ಮ ಭಗತ್ ಸಿಂಗ್ ನಮ್ಮ ಭಗತ್ ಸಿಂಗ್ ಬಗ್ಗೆ ನೀವು ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಇವತ್ತು ನಮ್ಮ ಲೀಡರ್ ಅಂತ ಹೇಳ್ಕೊಳ್ತಾ ಇದ್ದೀರಿ ಅವ್ರು ಯಾರು ಅವರು ಭಗತ್ ಸಿಂಗ್ ಚಾರ್ವಾಕರು ದೇವರನ್ನು ನಂಬಂಥವ್ರು ಒಬ್ಬ ಕಾಮ್ರೇಡ್ ಅವರು ಅವರು ಏನು ಹೇಳ್ತಾರಪ್ಪ ಈ ದೇವದ ಬಗ್ಗೆ ಅಷ್ಟು ಹೇಳಿದ್ರು ಸಹಿತ ಮನ ರಾಯ್ ಅಂತೇಳಿ ಕನ್ನಡ ದೊಡ್ಡ ಲೇಖಕರು ಬಂದವರು ಅಂತ ಒಬ್ಬ ದೊಡ್ಡ ಲೇಖಕರ ಆಮೇಲೆ ಕನ್ನಡದಲ್ಲಿ ಬಂದಂಥವ್ರು ದೇವರು ಎಲ್ಲಿದೆ ನನಗೆ ದೇವರಿಲ್ಲ ಅಂತ ದೇವರ ಒಂದು ಪುಸ್ತಕ ಬರ್ತವರು ಅಂಥ ಒಂದು ವಿಚಾರ ಇದ್ರು ಸಹಿತ ಅಂತದ್ದು ಹೊರಗೆ ಬರೋದೇ ಇಲ್ಲ ಅವರು ಯಾಕಂದ್ರೆ ಅಷ್ಟೊಂದು ನಂಬಿಕೆಗಳು ಅಷ್ಟೊಂದು ದೇವರ ಬಗ್ಗೆ ಆದರ್ಶಗಳು ನಮ್ಮ ಜನರಲ್ಲಿದ್ದವ್ರೆ ನಮ್ಮ ಜನ ಅದನ್ನು ಬಿಟ್ಟು ಹೊರಗೆ ಬರೋದಿಲ್ಲ ಅಂಥದ್ದು ನೀವು ತೊಗೊಂಡು ಜನರ ಮಧ್ಯದಲ್ಲಿ ಹೋಗಿದ್ದೀರಿ ಒಂದು ದೈವದ ಆದರ್ಶದ ಬಗ್ಗೆ ಮಾತಾಡ್ತಿದ್ದೀವಿ ನೀವು ಅಂಥವ್ರು ನಿಮ್ಮ ಬಾಯಿಂದ ಸ್ಲೀಪರ್ ಮತ್ತೆಲ್ಲ ಬರುವಂಥದ್ದು ಚಲಾಡಿ ಸಾಹಿತ್ಯ ಅನ್ನುವಂಥದ್ದು ಅದು ಬೀದಿರು ಪದಾರ್ಥ ಅನ್ನುವಂಥ ಮಾತುಗಳು ನೋಡಿದಾಗ ನಿಜವಾಗಿಯೂ ನಮಗೆ ಒಂದು ಕಣಿಕಾರ ಅನ್ನಿಸ್ತದೆ ಯಾಕೆ ಇವ್ರಿಗೆ ಮಾತಾಡ್ತಾ ಇರ್ತಾರೆ ಯತ್ನಾಳ ಅವ್ರ ಬಗ್ಗೆ ಭಾಳಷ್ಟು ಗೌರವ ಇತ್ತು ಜನನೂ ಇದ್ದಾರೆ ಇಲ್ಲದಂತಲ್ಲ ಯಾಕಂದ್ರೆ ಕೇವಲ ಧರ್ಮದಲ್ಲಿ ಮೇಲೆ ಅವರು ನಾವು ಟೀಕೆ ಮಾಡೋದು ಒಂದು ಕಡೆ ಇದ್ದಾರೆ ಇನ್ನೊಂದು ಕಡೆ ಅವ್ರ ಜಿಟ್ಟತನ ಅವರ ಒಬ್ಬ ಅಧಿಕಾರದಲ್ಲಿ ಇದ್ದಂಥ ವ್ಯಕ್ತಿಯನ್ನು ಎದುರಾಕೊಳ್ಳುವಂಥದ್ದು ಇದು ಎಲ್ಲರಿಗೂ ಬರೋದು ಜನಸಾಮಾನ್ಯರಿಗೆ ಅದು ಕೇವಲ ಒಳಗೆ ಅಂತ ಧೈರ್ಯ ಇದ್ದಂಥದ್ದವ್ರಿಗೆ ಮತ್ತು ಜನರಪ್ಪ ಒಂದಿಷ್ಟು ಕಳೆದಿದ್ದಂಥವ್ರಿಗೆ ಅಂಥದ್ದು ಮತ್ತೆ ಸಾಧ್ಯತೆ ಅವೆಲ್ಲ ನಿಮ್ಮಲ್ಲಿ ಒಳ್ಳೆಯದಾವ ಜೊತೆ ಇಂಥ ಒಂದಿಷ್ಟು ಸೇರ್ಕೊಂಡ್ಬಿಟ್ಟಿದ್ದಾವೆ ಅದಕ್ಕಾಗಿ ನಾವು ತಮ್ಮಂಥ ಒಬ್ಬ ನಾಯಕರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ
ನೀವು ಕಾಂಗ್ರೆಸ್ ಇವರು ಯಾರು ಪರ್ಮನೆಂಟಲ್ಲ, ಬಿಜೆಪಿಗೂ ಏನು ಪರ್ಮನೆಂಟಲ್ಲ, ಅಧಿಕಾರ ಬರ್ತದ ಹೋಗ್ತದೋ ಇಂದ ನಾಳೆ ಇಬ್ಬರನ್ನು ಬಿಟ್ಟ ಆಮ್ ಆದ್ಮಿನೂ ಬರ್ಬೋದು. ಯಾಕಂದ್ರೆ ಇವತ್ತು ಶತಾಯಗತೆ ಪ್ರಯತ್ನ ಮಾಡಿ ಕಾಂಗ್ರೆಸ್ಸಿಗರಾಗಿರ್ಬೋದು ಜೊತೆಗೆ ಬಿ ಜೆ ಪಿಯವರು ಆಗಿರ್ಬೋದು ಆಮ್ ಆದ್ಮಿ ಬೆಳಿಬಾರ್ದು ಅನ್ನೋಷ್ಟು ಮಟ್ಟಿಗೆ ವಿಚಾರಗಳು ಬೆಳೆಸ್ಕೊಂಡಿರ್ತಂಥದ್ದು ನಾವು ನೋಡ್ತಾ ಇದ್ದೀವಿ. ಹೇಗಪ್ಪ ಅಂತಂದ್ರೆ ಅದು ಬೆಳೀತಪ್ಪ ಅಂತಂದ್ರೆ ನಿಶ್ಚಿತವಾಗಿ ನಾಳೆ ನಮ್ಗೆ ಅದು ಒಂದು ಮಗ್ಗಲು ಮುಳ್ಳಾಗ್ತದೆ ಅಂತ ನಿಮ್ಮಲ್ಲಿಲ್ಲ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಗೂ ಅವರ ಒಂದು ಈ ಒಂದು ಫ್ರೀ ಬೀಸ್ ಅದಕ್ಕಿಂತ ಗ್ಯಾರಂಟಿ ನಾವು ತಗೊಂಡು ನಾವು ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಯತ್ನ ಮಾಡಲಿಕ್ಕೆ ಇರ್ತದಲ್ಲ, ಅದು ಒಂದು ಪಾಸಿಟಿವ್ ಹೋರಾಟ. ಅದು ತಪ್ಪಂತಲ್ಲ, ಯಾರಮ್ಮ ನೀವು ಮಾಡಿರಿ ಅದನ್ನು. ಯಾಕಂದರೆ ಇವತ್ತು ಅವಶ್ಯವೇ ನಮಗೆ ಬೇಕಾಗಿದ್ದೀರಪ್ಪ ಅಂತ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕಾಗಿದೆ. ಎಷ್ಟು ಮಕ್ಕಳು ಎಷ್ಟು ತಂದೆಗಳಿಗೆ ಉತ್ತಮವಾದಂಥ ಮತ್ತು ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ಕೊಡಿಸಲಿಕ್ಕೆ ಎಷ್ಟು ಮಂದಿ ಸಾಧ್ಯ ರೀ? ನೀವು ಮತ್ತೆ ಒಂದು ರೆಕಾರ್ಡು ಹೇಳುವಂಗ ದೇಶದ ಈ ಒಂದು ನಮ್ಮಲ್ಲಿ ಏನಪ್ಪ ಅಂದ್ರೆ ಕಾರ್ಮಿಕರು, ಅದು ಕಾರ್ಮಿಕ ಸೆಕ್ಯೂರಿಟಿ ಇಲ್ಲ ಅವ್ರಿಗೆ ಬದುಕಿಗೆ, ಕಾಂಟ್ರಾಕ್ಟ್ ಲೇಬರರ್ಸ್ ಸಂಘಟನೆ ಇಲ್ಲದಂಥ ಅಸಂಘಟಿತ ಕಾರ್ಮಿಕ ಇವತ್ತು ನಮ್ಮಲ್ಲಿ 90% ಇದ್ದಾರೆ ಅಂದ್ರೆ ಹೆಚ್ಚು ಕಮ್ಮಿ ನಮ್ಮಲ್ಲಿ ಬಡತನ 70-80% ಜನ ಬಡವರು ಇದ್ದಾರೆ. ಅದರಲ್ಲಿ ಭಾಳಷ್ಟು ಜನರಿಗೆ ಅದರಲ್ಲೂ ಬಿಲೋ ಪಾವರ್ಟಿ ಲೈನ್ ನಿಮ್ಗೆ ಗೊತ್ತದೆ, ಅದು 22-25 crore ಜನಸಂಖ್ಯೆ ಇಲ್ಲದಾರ ಅಂತ ಹೇಳಿ ಅಂದ್ರೆ 1/4-1/3 ಅಷ್ಟು ನಮ್ಮಲ್ಲೇ ಅದರ ಬಡವರು ಇದ್ದಾರೆ. ಮಧ್ಯಮ ಕೆಳ ಮಧ್ಯಮ ವರ್ಗ ಆಮೇಲೆ ಮಧ್ಯಮ ವರ್ಗ ಕೇವಲ ಅತ್ಯಂತ ಶ್ರೀಮಂತರು ಯಾರು ಅಂದ್ರೆ ಕಾರ್ಬಿಟ್ಟು 166 ಇದ್ದಾರೆ. ಅವ್ರಬಿಟ್ಟು ಉಳಿದವ್ರು ಎಲ್ಲರೂ ಹೆಚ್ಚು ನಾವು ಎಲ್ಲರೂ ಅದು ಶ್ರೀಮಂತರು, ಅದರ ಕೈ ಶ್ರೀಮಂತರು, ಅದಕ್ಕೆ ಅದ್ರ ಕೆಳಗೆ ಮೇಲ್ಸಿದ್ರು ಶ್ರೀಮಂತರು, ಹಿಂಗೆ ಒಂದು ಡಿವೈಡ್ ಮಾಡ್ಕೊಂಡು ಹೋಗ್ಬೋದು. ನಾವು ಇವರು ಒಳಗೆ ಒಂದಿಷ್ಟು ಕಲಿಸೋಕೆ ಸಾಧ್ಯ ಇದೆ. ಅದರಲ್ಲೂ ಗೌರ್ಮೆಂಟ್ ಸ್ಕೂ ಗೌರ್ಮೆಂಟ್ ವರ್ಕ್ ಮಾಡೋರಿಗೂ ಸಹಿತ MBBS ಮತ್ತೇನೋ ಪ್ರೈವೇಟಾಗಿ ದುಡ್ಡು ಕೊಟ್ಟು ಕಲಿಸೋಕೆ ಬಂದು ಯಾರಿಗೂ ಸಾಧ್ಯ ಇಲ್ಲ. ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ಗೆ ತಮ್ಮ ಮಗುವಿಗೆ ಏನಾದರೂ ಈ ಒಂದು ಟಿವಿ ಇದನ್ನು ಕೊಟ್ಟು ಗೌರ್ಮೆಂಟ್ ಸೀಟ್ ಅಲ್ಲದೆ ಬರೀ ಪ್ರೈವೇಟ್ದಲ್ಲಿ ನಾವು MBBS ಅಥವಾ ಮಧ್ಯಾಹ್ನ ಮಾಡೋದು ಅಂತಂದರೆ ಕೋಟಿಗಳಿಂದ ಬೇಕಾಗ್ತದೆ, ಅವ್ರಿಗೂ ಸಾಧ್ಯ ಇಲ್ಲ ಅಂತ ಪ್ರಸಂಗ. ಅಷ್ಟು ತುಟ್ಟಿಯಾಗಿಬಿಟ್ಟದ ನಮ್ಮ ಶಿಕ್ಷಣ, ಅಂತಹ ಶಿಕ್ಷಣ ಇವತ್ತು ನಮಗೆ ಸಿಗುವಂಗೆ ಫ್ರೀಯಾಗಿ ಸಿಗುವಂಥದ್ದು ನೀವು ಮಾಡ್ಬೋದು, ನಿಮ್ಮ ಆದ್ಯ ಕರ್ತವ್ಯ. ಯಾಕಂತಂದ್ರೆ ನಾವು ಈ 90% ಈ ಅಸಂಘಟಿತ ಕಾರ್ಮಿಕರು ಮಕ್ಕಳು ಕಲಿಸಿದ್ರೆ ನಮ್ಮ ದೇಶ ಗಟ್ಟಿಯಾಗಿ ಆಗ್ತದೆ. ಅವರು ತಯಾರು ಮಾಡೋ ನೆಲಗಟ್ಟಿದ್ದಾರೆ, ಇವರು ಇದ್ರು ಗ್ಯಾರಂಟಿ ಕೊಟ್ಟಿದ್ರೆ ನೀವು ಒಂದೊಂದು ಶಿಕ್ಷಣದ ಮತ್ತು ಅದ್ರ ಜೊತೆಗೆ ಶಿಕ್ಷಣ ಜೊತೆ ಮೆಡಿಸಿನ್ ನೀವು ಯಾಕೆ ಗ್ಯಾರಂಟಿ ಕೊಡಲಿಲ್ಲ? ಆಯುಷ್ಮಾನ್ ಭಾರತ ಏನೋ ನೀವು ಘೋಷಣೆ ಮಾಡಿದಿರಿ ಮೆಡಿಸಿನ್ ಸಲುವಾಗಿ, ಆ ಮೆಡಿಕಲ್ ಕೋರ್ಸ್ ಒಳಗೆ ಆಯಾ ರೋಗಗಳಿಗೆ 5 lakh ಕೊಡುವಂಥ ಏನೋ ಮಾಡಿದ್ರಿ, ಎಷ್ಟು ಮಂದಿ ಸಿಕ್ಕದ ತೆಗೆದು ನೋಡಿರೋದು. ಇವತ್ತು ಎನ್ಕ್ವೈರಿ ಮಾಡೋದು ಮೆಡಿಸಿನ್ನ ಎಷ್ಟು ಜನಕ್ಕೆ ಎಷ್ಟು ಬಿಡೋರು ಹೋಗಿ ಮುಟ್ಟೋದು ಅಂತ ಅಂತ ತೊಗೊಳೋದ್ರಾಗ ನಾವು ಹೈರಾಣಾಗಿ ಹೋಗ್ಬೇಕಾಗ್ತದೆ. ಒಬ್ಬ ಹೆಬ್ಬೆಟ್ಟಿನವ್ರಿಗೆ ತಿಳಿಗಿಲ್ದವ್ರಿಗೆ ಒಂದು ಇವತ್ತು ನಮ್ಮ ಪರಿಸ್ಥಿತಿ ಹೆಂಗದ ನಮ್ಮ ದೇಶದೊಳಗಪ್ಪ ಅಂತಂದರೆ ತಮ್ಮ ಇನ್ಕಮ್ ಸರ್ಟಿಫಿಕೇಟ್ ತಕ್ಕೊಳ್ಳೋಕೆ ಇನ್ನೊಬ್ರು ದುಡ್ಡು ಕೊಟ್ಟು ಓಡಾಡೋದು ಎಷ್ಟೋ ಜನರು ನಮ್ಗೆ ತೋರಿಸ್ಬೇಕು ನಮ್ಮ ಜೊತೆಗೆ ಬನ್ನಿ. ನಾವು ಇನ್ಕಮ್ ಸರ್ಟಿಫಿಕೇಟ್ ತೆಗೆಸಾಕೆ ನೀನು ಕಾಲೇಜ್ ಹಚ್ಚೋದು ಮಾಡೋದು ದೂರದ ಮಾತದ್ದು ಫಾರ್ಮ್ ತುಂಬೋದಕ್ಕೆ ಯಾರಿಗೂ ಸಾಧಿಸಲ್ತಾವೆ ಕಂಡೀಷನ್ ಹಿಂಗಸೇ ಬರೋದಿಲ್ಲ ಪಾಪ ಅನೇಕ ಜನ. ಇಂಥ ಮಕ್ಕಳಿಗೆ ದೊಡ್ಡ ಶಿಕ್ಷಣ ಕೊಡ್ತಾವೆ ಬೇರೆ ಜನಕ್ಕೆ ನಿಮ್ಮ ಪರ ಬರ್ಬೋದು ಜನ. ನಾವೆಲ್ಲರಿಗೂ ಫ್ರೀ ಶಿಕ್ಷಣ ಕೊಡ್ತೀವಿ, ಹೈಯರ್ ಎಜುಕೇಷನ್ ಅಂತ ಹೇಳಿರಿ BJP ಅವ್ರು ಯಾಕೆ ಹೇಳ್ಬಾರ್ದು? ನೀವು ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಬೆಳೆಸಲಿಕ್ಕೆ ಓಡಾಡ್ತಾ ಇದ್ದೀರಿ, ದೊಡ್ಡ ಮನೆಗೆ ನೋಡ್ತಾ ಇದ್ದೀರಿ, ದೊಡ್ಡ ಸಂಸ್ಥೆ ಕಟ್ಟಾಗಿ ನೋಡ್ತಾ ಇದ್ದೀರಿ, ಇದನ್ನು ಮಾತಾಡಿದ್ರೆ ಇದು ಮಾತಾಡಿದ್ರೆ ಅರಮ್ ಜನ ಬಂದು ಬರ್ತಾರೆ. ಹೈಯರ್ ಎಜುಕೇಷನ್ ಫ್ರೀ ಕೊಡ್ತೀವಿ ಬರೋ ಎಲ್ಲರಿಗೂ ಫ್ರೀ ಮಾಡ್ತೀನಿ ಅಂತಂದ್ರೆ ಮೆಡಿಸಿನ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಹೋಗಂಗಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ಹೋದ ತವಾಗಲೇ ತೋರಿಸಿದ್ರೆ ಯಾವ್ದಾವ್ದು ನೀವು ತೋರಿಸಿರಪ್ಪ ಅಂದ್ರೆ ನಮ್ಮ ರೋಗ ಇದ್ರೆ ಆಧಾರದ ಮೇಲೆ ನೀವು ಇವ್ರಿಗೆಲ್ಲ ಫ್ರೀ ಕೊಡಪ್ಪ ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಟು ಬಿಡೋಣ. ಇದನ್ನು ಹೇಳಿದ್ರೆ ನೀವು ಅವ್ರು ಫ್ರೀ ಗಾಡಿ ಕೊಡೋದು, ಮಧ್ಯಾಹ್ನ ಮಾಡೋದು, ಹೆಣ್ಮಕ್ಳಿಗೆ ಫ್ರೀ ಬಿಡೋದು, ಇದೆಲ್ಲ ನಾವು ನೀವೆಲ್ಲ ಟೀಕೆ ಮಾಡಾಕಿದ್ದೀವಿ. ಅದ್ರಲ್ಲಿ ಅಪಾಸೆ ಮಾಡ್ತಾ ಇದ್ವಿ, ಅಪಾಸೆ ಮಾಡೋದಲ್ಲ, ಇಲ್ಲದವ್ರಿಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ಯಾರ. ಪಾಪ ಎಷ್ಟು ಅಪಾಯ ಅದ ಜನ ತಿಳ್ಕೊಳ್ಳೋವಂಥದ್ದು ಯಾವ ರೀತಿ ಮಂದಿ ಹತ್ತಾ ಇದ್ದಾರೆ ಗಾಡಿಗಳಂದ್ರೆ ಅಷ್ಟು ಜನ ಎಲ್ಲ ಇನ್ನೂ ಪಾಪ ಅಲ್ಲೇ ಇಲ್ಲಿ ಹೋಗೋಕೆ ಆಗಲಾರ್ದಕ್ಕೆ ಬಸ್ಸಿಗೆ ದುಡ್ಡು ಇಲ್ಲದಕ್ಕಾಗಿ ಮನೆ ಹಾಕಿ ಕೊಡ್ತಿದ್ರು ಜನ. ಪಾಪ ಇವತ್ತೇನು ದೇವಸ್ಥಾನ ನೋಡ್ತಾ ಇದ್ದಾರೆ, ಮತ್ತೆ ಹೋಗ್ತಾ ಇದ್ದಾರೆ, ಅವು ದೇವರಿಗೆ ತಮ್ಮ ಹರಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಮನೆಯಲ್ಲಿ ಪ್ರತಿಯೊಂದು ಬಡತನ ಮನೆಯಲ್ಲಿ ಆದಷ್ಟು ಮಿಡಲ್ ಕ್ಲಾಸು ಮತ್ತು ಲೋವರ್ ಮಿಡಲ್ ಕ್ಲಾಸು ಮತ್ತು ಬಡ ಕುಟುಂಬಗಳಲ್ಲಿ ವರ್ಷಗಳು ದುಡ್ಡು ತೆಗೆದಿರ್ತಿರ್ತಾರೆ ತಮ್ಮ ಉಳಿತಾಯದೊಳಗೆ. ಆ ದುಡ್ಡು ಕೂಡಿದಾಗ 1 ವರ್ಷಕ್ಕೂ 2 ವರ್ಷಕ್ಕೂ ಹೋಗಿ ದೇವ್ರ ಮಕ್ಕಳಿಗೆ ಹರಕೆ ಮುಡಿಸಿಬಿಡ್ತಾರೆ. ನಮ್ಮ ಗಾದಿ ಮಾತು ಹೋದ ನಿಮ್ಗೆ ಕೇಳಿರ್ಬೋದು, ಹರಕೆ 12 ವರ್ಷ ಅಂತ. ಎಷ್ಟು ರೀ ಹರಕೆ 12 ವರ್ಷ ಅಂತ ಹೇಳ್ತಾರೆ. ಅದು 12 ವರ್ಷ ಅನ್ನೋದು ಕೂಡಿಸಿ ನಮ್ಗೆ ದೇವ್ರಿಗೆ ಹೋಗುವಂಥ ಪ್ರಸಂಗ ನಮ್ಮಲ್ಲಿ ಬಂದವರು ಅಂತಹ ಪ್ರಸಂಗದೊಳಗೆ ಗೌರ್ಮೆಂಟ್ ಯಾವುದೋ ಒಂದು ಕಾರಣಕ್ಕಾಗಿ BJP ಅಂದ್ರೆ ನಿಮ್ಮನ್ನು ಸುಲಭವಾಗಿ ಅವ್ರು 5 guarantee ಕೊಟ್ಟು ಹೆಣ್ಮಕ್ಳು ಬಸ್ ಫ್ರೀ ಅಂದರು. ಆ ಮೈಂಡ್ ಹೇಳಿಗಿದ್ದಾರೆ, ಹೋಗಿ ನೋಡಿ ಬರಲ್ರಿ, ಗಾಡಿ ಫ್ರೀ ಕೊಡ್ರಿ. ಆದರೆ ಆ ದೇವಸ್ಥಾನಕ್ಕೆ ಹೋದಾಗ ದೇವ್ರಿಗೆ ಎಂಟ್ರಿ ಆಗಿ ಭೇಟಿ ಆಗಕ್ಕೆ ಅದು ಹೊರಗೆ ಕಾಯಿ ಕಪ್ಪರ ಅಥವಾ ಕುಂಕುಮ ಇವೆಲ್ಲ ತೊಗೊಳೋದಕ್ಕೆ ಅಲ್ಲಿ ಹೋದಾಗ ಅವ್ರಿಗೆ ಖರ್ಚಿಗೆ ದುಡ್ಡು ಯಾರು ಕೊಡ್ತಾರ್ರಿ? ಅದು ಫ್ರೀ ಐತೆ ರೀ? ಇಲ್ಲ, ಆಟೋಮೆಟಿಕ್ ಆಗಿ ಹೋಗೋದ್ರಿಂದ ದೇವಾಲಯಗಳಿಗೆ ಭಕ್ತರ ಸಂಖ್ಯೆ ಹೆಚ್ಚಾಗೋದ್ರಿಂದಾಗಿ ಅಲ್ಲಿ ಸುತ್ತಮುತ್ತ ವ್ಯಾಪಾರ ಹೆಚ್ಚಾಗಲಿಕ್ಕೆ ಅಲ್ಲಿ ದುಡ್ಡು ಸರ್ಕ್ಯುಲೇಟ್ ಆಗಲಿಕ್ಕೆ ಹತ್ತದ. ಆಟೋಮೆಟಿಕ್ ಉದ್ಯೋಗಗಳು ಹೆಚ್ಚಾಗಲಿಕ್ಕೆ ಸಿಗ್ತಿದ್ದವು. ಒಂದು ಕಡೆ ನಾವು ಏನಾದರೂ ಪಡಿಬೇಕು 2 ಕಡೆ ಪಡೆಯೋಕೆ ಸಾಧ್ಯ ಇಲ್ಲ ರೀ, ಒಂದು ಎಲ್ಲ ಕಳ್ಕೊಂಡಾಗ ಇನ್ನೊಂದು ಪಡೆಯೋಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತೆಲ್ಲ ನಮ್ಮ ಮಹಿಳೆಯರು ಹೆಣ್ಮಕ್ಳು ಅವ್ರ ಜೊತೆ ಒಬ್ಬರು ಗಣಮಕ್ಕಳು ಹೊಂಟಿದ್ದಾರೆ, ಅವ್ರು ಬೇಕಾದ್ರೆ ಧೈರ್ಯ ಹೇಳೋದಕ್ಕೆ ಒಬ್ಬರು ಇಬ್ಬರು ಅವ್ರದಂತೆ ಬಂದ ಬರ್ತಿರ್ತದೆ. ಜೊತೆಗೆ
ಈ ಒಂದು ತ್ರೀಯಿಂದಾಗಿ ಎಷ್ಟು ದೋಸರು ಅದರಲ್ಲಿ ಗುಡಿಕೊಂಡಾರು ಕರ್ನಾಟಕದಲ್ಲಿ ಎಷ್ಟು ಗುಡಿಕೊಂಡಾರು ಎಲ್ಲ ಕಡೆ ಹೋಗಿದ್ದಾರೆ ಹಂಪಿ ಹೋಗಿದ್ದಾರೆ ನಿಮ್ಮ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಮುಕಾಮಿಗೆಗೆ ಹೋಗ್ತಾ ಇದ್ದಾರೆ ಅದೇ ಕಾರಣಕ್ಕೆ ನಮ್ಮ ಟಿಪ್ಪು ಸುಲ್ತಾನ್ ಊರು ಯಾವುದು ಮೈಸೂರಿಗೆ ಹೋಗ್ತಾ ಇದ್ದಾರೆ ಮೈಸೂರಿನ ಹೋಗ್ತಾ ಅರಮನೆಗೆ ಹೋಗ್ತಾ ಇದ್ದಾರೆ ಚಾಮುಂಡೇಶ್ವರಿಗೆ ಹೋಗ್ತಾ ಇದ್ದಾರೆ ಫ್ರೀ ಅಂತೇಳಿ ಅಲ್ಲಿ ಹೋಗಿ ಕೂಡ ಅಲ್ಲಿ ಉದ್ಯೋಗ ಹೆಚ್ಚಾಗಿದೆ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದರಿಂದಾಗೆ ಹೆಚ್ಚಾಗಿದ್ದರಿಂದಾಗೆ ಅಲ್ಲಿ ವ್ಯಾಪಾರವು ಸಾಕಷ್ಟು ನಡೀತಾ ಇದೆ. ಇದು ಲಾಭ ಅಲ್ಲ ಏನು ರೀ ಯತ್ನಾಳವರ ಇಲ್ಲಿ ದೇವರ ಬಗ್ಗೆ ಒಂದು ಪ್ರೀತಿ ಭಕ್ತಿ ಹೆಚ್ಚಾದ ನಿಮಗೆ ಲಾಭ ಅಂದರೆ ಬಿ ಜೆ ಪಿಯವರು ನೀವು ವಿಶೇಷವಾಗಿ ಅದನ್ನ ಮಟೀರಿಯಲ್ ಮಾಡಿಕೊಂಡು ವಿಷಯ ಮಾಡಿಕೊಂಡು ಇವತ್ತು ನೀವು ಮತ ಪಡಿತಾ ಇದ್ದೀರಿ. ನೀವು ಮಾಡೋ ಕೆಲಸ ಅವ್ರು ಮಾಡಿದ್ರು ಕಾಂಗ್ರೆಸ್ಗೆ ನಾವೆಲ್ಲ ಫ್ರೀ ಕ್ಲಾಸ್ ಆಯ್ತಲ್ಲ ಹೋಗಿ ನೋಡಿ ಬರ್ರಿ ಎಲ್ಲ ಯಾತ್ರೆಗಳನ್ನ ಮಾಡ್ರಿ ಅಂತೇಳಿ. ಇವತ್ತು ಕೇಜ್ರಿವಾಲ್ರು ಯಾತ್ರೆ ಮಾಡಿಸ್ರು 55 ಜನ ಯಾತ್ರೆ ಮಾಡಿಸ್ತಾ ಇದ್ದಾರೆ ಜನರಿಗೆ. ಇದು ನಿಮ್ಮ ದೇವಸ್ಥಾನಗಳ ನೀವೇ ನಮ್ಮದು ಇವತ್ತು ಕಾಂಟ್ರಾಕ್ಟ್ ತೊಗೊಂಡವ್ರು ಇದ್ದೀವಿ ಮಾತಾಡ್ತೀರಲ್ಲ ಅದನ್ನು ಅವ್ರು ಸ್ವತಃ ಅವ್ರದ್ದು ಅನುಕೂಲ ಆಗುವಂಗೆ ಮಾಡಿಕೊಡ್ತಾ ಇದ್ದಾರೆ ಅಂದಾಗ ಯತ್ನಾಳವರ ಇದಕ್ಕಿಂತ ಉತ್ತಮವಾದದ್ದು ಒಂದು ನೀವೊಂದು ಪ್ರೊಜೆಕ್ಟ್ ರೆಡಿ ಮಾಡಿ ಮಾಡಿ ಅವ್ರಿಗೆ ವಿರೋಧ ಮಾಡೋದು ಇಲ್ಲ ನಾವು ಇತ್ತೀಗ ಹೆಚ್ಚಿನ ಮಾಡ್ತಾ ಇದ್ದೀವಿ ಅಂತಾರೆ ಹೋಗಿ ಎಲ್ಲ ಬಿಟ್ಟರೆ ನಿಮಗೆ ಇದು ಸರಿ ಅನಿಸಿಲ್ಲ ಬಿಟ್ಟರೆ ಅಟ್ಲೀಸ್ಟ್ ಫ್ರೀ ಎಜುಕೇಷನ್ ನಿಮ್ಗೆ ಕೊಡೋಕ್ಕೆ ಸಾಧ್ಯದ ಯಾಕಪ್ಪ ಅಂದರೆ ಗೌರ್ಮೆಂಟ್ಗೆ ಅಸಾಧ್ಯನೇ ಇದೆ. ನಿಮ್ಮ ಬಜೆಟ್ದಲ್ಲಿ 15-20% 25% ಶಿಕ್ಷಣ ಕಿಟ್ಟರಪ್ಪ ಅಂದರೆ ಮಾಸ್ಟರ್ ಫ್ರೀ ನೀವು ಎಲ್ಲಿ ಬೇಕಾದ ಸ್ಕೂಲ್ಗಳು ಎಲ್ಲಿ ಬೇಕಾದ ಮಾಡಿ 30% ಸ್ಕೂಲು ಪ್ರೈಮರಿಯಿಂದ ಹೈಯರಿಂದ ಪಿ ಯು ಸಿ ಪಿಯುಸಿಯಿಂದ ಕಾಲೇಜ್ ಇವೆಲ್ಲ ಉನ್ನತ ಶಿಕ್ಷಣದ ಎಲ್ಲ ಕಡೆ ಯೂನಿವರ್ಸಿಟಿಗಳು ನಿಮ್ಗೆ ಮಾಡಿರಿ ಆ ದುಡ್ಡು ಇನ್ವೆಸ್ಟ್ ಮಾಡಿರಲ್ಲಿ. ಯಾಕಂದರೆ ಇವತ್ತು ನಮ್ಗೆ ಬಾರ್ಡರ್ ಮೇಲೆ ದೊಡ್ಡ ಸೆಕ್ಯೂರಿಟಿ ಬೇಕಂತಿಲ್ಲ ಅದು ಇಲ್ಲ ಅಂತಲ್ಲ ಚೈನಾನ ಕಾಯೋದಕ್ಕೆ ಪಾಕಿಸ್ತಾನಕ್ಕೆ ಕಾದಕ್ಕೆ ಅದಕ್ಕಾಗಿ 25% ಇಡುವಂಥದ್ದು ಇಲ್ಲಿ ಇವತ್ತು ಸಾಕಷ್ಟು ಬೆಳೆದಿರ್ತದೆ. ಇವತ್ತು ಇವತ್ತು ಜಗತ್ತು ಇಂಪ್ರೂವ್ ಆಗಿರುತ್ತದೆ ಡೆವಲಪ್ ಆಗಿರುತ್ತದೆ ಆ ಡೆವಲಪ್ಮೆಂಟ್ ಡೆವಲಪ್ ಆದ ದೇಶದಲ್ಲೇ ಈ ವರ್ತ್ ಜಗತ್ತಿನೆಲ್ಲ ಶಿಕ್ಷಣ ಭಾಳ ಮುಖ್ಯದ್ದು. ನೀವು ಹೇಳಿರಲ್ಲ ನಿಮಗೆ ಬೇಡ ಅಂದಾಗ ನಾವು ಶಿಕ್ಷಣ ಫ್ರೀ ಕೊಡ್ತೀವಪ್ಪ ಹೈಯರ್ ಎಜುಕೇಷನ್ನ ಅಂತ ಹೇಳಿ ನೋವು ಕೊಡ್ತಾನೆ ನಾವು ಹೋಗ್ಬಿಡೋರಿಗೆ ಹೈಯರ್ ಎಜುಕೇಷನ್ ಕೊಟ್ಟವ್ರಿಗೆಲ್ಲ ಫ್ರೀಯಾಗಿ ಆ ಹೈಯರ್ ಎಜುಕೇಷನ್ ಎಷ್ಟು ಮಕ್ಕಳಿಗೆ ಆಗ್ತದೆ ರೀ ಅಂದ್ರೆ ಹೇಳಿ ನಿಮ್ಗೆ ಇದೀಗ ಒಂದು ಅವತ್ತು ದುಡಿದು ಅವತ್ತಿಂದ ಅವತ್ತು ಮರುಗುವಂಥದ್ದು ಮುಂಜಾನೆ ಸಂಜೆ ದುಡಿದಾಗ ಒಂದು 500 ಕೊಡ್ತಾರೆ ಅದರ ಒಂದು ಸರಾಯಿ ಒಂದು ಸೇರಿಸಿಬಿಟ್ಟು ನೀವು ಆಲ್ ಓವರ್ ಇಂಡಿಯಾದಲ್ಲ ಇವತ್ತು ಜನಪ್ರಿಯ ಕೇಜ್ರಿವಾಲ್ ಒಂದು ಬೈತಾ ಇದ್ರಿ ಯಾಕೆ ಉಳಿದ ಸ್ಟೇಟ್ಗಳಲ್ಲಿ ಇಲ್ಲ ಸರಿ ಮರಣ ಅದ್ರ ಲಾಭ ತೊಗೊಳಿದ್ರು ಉಳಿದ ಸ್ಟೇಟ್ ಗೌರ್ಮೆಂಟ್ಗಳು ಎಲ್ಲಿ ನಡೆದಿಲ್ಲ ಅಪ್ರಾಂತಪ್ರ ಈ ಅಬಕಾರಿ ಇದೆ ಬರೀ ಕೇಜ್ರಿವಾಲ್ ಅವರ ಅವರ ಮಂತ್ರಿ ಅಷ್ಟೇ ಅದರ ಉಳಿದ ರಾಜ್ಯದಲ್ಲಿ ಇಲ್ಲ ಉತ್ತರ ಪ್ರದೇಶದಲ್ಲಿ ಇಲ್ಲ ಸರಾಯಿ ಸರಾಯಿ ನಿಷೇಧದಲ್ಲೇ ಅಲ್ಲದಲ್ಲ ಸರಾಯಿ ಅದಕ್ಕೆ 2 ಆಗುವುದಿಲ್ಲ ಉತ್ತರ ಪ್ರದೇಶ ಆಗಿರ್ಬೋದು ಇಲ್ಲಿ ಗುಜರಾತ್ ನಿಷೇಧ ಆಗಿದ್ದು ಇವ್ರ ಗೌರ್ಮೆಂಟ್ ನಿಷೇಧಿದ ವಿಷಯದಲ್ಲಿ ಸರಾಯಿ ದುಡ್ಡು ಬರ್ತದೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಅದೊಂದು ಇವೆಲ್ಲ ಅನಿಸಲ್ಲ ಇವನ್ ಕರ್ನಾಟಕದಲ್ಲಿ ನಾವು ಅಬಕಾರಿ ನಿಧಿ ತೊಗೊಳೋದು ನಾವು ಎಲ್ಲ ಕಡೆ ಅಬಕಾರಿ ಟ್ಯಾಕ್ಸ್ ತೊಗೊಳ್ತೀವಿ ಎಲ್ಲ ಮಾಡ್ತೀವಿ ಸರಿಯಾಗಿ ತುಟ್ಟು ಮಾಡಿದ್ವಿ ಇವತ್ತು ಸಿಗರೇಟ್ ತುಟ್ಟು ಮಾಡಿದ್ವಿ ಅದನ್ನ ನಾವು ತೆಗೆದಾಕಿಲ್ಲ ತುಟ್ಟು ಮಾಡಿದ್ವಿ ಅದು ಲಾಭ ತೊಗೊಳ್ತಾ ಇದ್ವಿ ಅದ್ರಮೇಲೆ ನಾವು ಗಾಡಿಗಳು ಕೊಡಿಸ್ಬಿಟ್ಟು ಪೆಟ್ರೋಲ್ ಗಾಡಿಗಳು ಏನು 2-wheeler 3-wheeler 4-wheeler ಯಾರು ಉಪಯೋಗ ಮಾಡ್ತಾರಪ್ಪ ಮ್ಯಾಕ್ಸಿಮಮ್ ಗಾಡಿಗಳು ಉಪಯೋಗ ಮಾಡೋರು ಪೆಟ್ರೋಲ್ ಆಗಿ ಉಪಯೋಗ ಮಾಡೋರು ಎಷ್ಟು ಪರ್ಸೆಂಟೇಜ್ ಅಂದರೆ ಇಡೀ ದೇಶದೊಳಗೆ ಮ್ಯಾಕ್ಸಿಮಮ್ ಮಿಡಲ್ ಕ್ಲಾಸ್ ಅವ್ರು ಕೆಳಗಿರೋರು ಅಂದರೆ ನನ್ನ ಅಂದಾದರೆ ಒಂದು 20-30% ಜನ ಮಾತ್ರ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಉಳಿದವರು ಎಲ್ಲರೂ ಕಾಲ್ನಡಿಗೆಯಿಂದ ನಾವು ಮತ್ತೆ ಸರ್ಕಾರಿ ಬಸ್ಸಲ್ಲಿ ಉಳಿದವ ಇಂಥ ಒಂದು ಸಂದರ್ಭದಲ್ಲಿ ಇಡೀ ಒಂದು ಕರ್ನಾಟಕದಲ್ಲಿ ಫ್ರೀ ಬಸ್ ಕೊಟ್ಟಿದ್ದು ಈಗ ನಾವು ಹಿಂದೆ ಚರ್ಚೆಯಲ್ಲಿ ಹೇಳಿದ್ರು ನಿಮಗೆ ಏನಪ್ಪ ಅಂದರೆ ಈ ಫ್ರೀ ಈ ಗಾಡಿಗಳು ಕೊಟ್ಟಿದ್ದಾಗ ಸ್ತ್ರೀ ಕೊಟ್ಟಿದ್ದರಿಂದಾಗ ಇವತ್ತು ದೆಹಲಿ ಮತ್ತು ಪಂಜಾಬ್ನಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇವತ್ತು ಅತ್ಯಂತ ಏನಪ್ಪ ಅಂತಂದರೆ ಉದ್ಯಮಗಳು ಉದ್ಯೋಗಗಳು ಹೆಚ್ಚಾಗ ಹೆಣ್ಮಕ್ಳು ಕುಳ್ಳಿಗೆ ಹೋಗ್ತಾ ಇದ್ದಾರೆ ಮೊದಲು 10-11% ಇದ್ದಂಥ ಸ್ತ್ರೀಯರ ದುಡಿಮೆ ಇವತ್ತು 14-15% ಬಂದಂಥದ್ದು ದೆಹಲಿ ಮತ್ತು ಪಂಜಾಬ್ಗಳಲ್ಲಿ ಇವೆಲ್ಲ ಡೆವಲಪ್ಮೆಂಟ್ ಆಗಲೇ ನಿಮ್ಗೆ ಒಂದಿಷ್ಟು ಏನೋ ಫ್ರೀ ಬಿಟ್ಟಿರಪ್ಪ ಅಂತಂದ್ರೆ ಎಲ್ಲನೂ ಹಾಳಾಯ್ತು ಅನ್ನೋಂಥದ್ದು ಏನಿಲ್ಲ ನೀವು ಮಾಡಿರೋದ್ರೆ ಅದಕ್ಕೆ ನಾವು ಹೇಳೋದಿಷ್ಟ ಯತ್ನ ಅಂಥವ್ರಿಗೆ ನಮ್ಮ ಇವರು ಯಾರು ಇನ್ನೊಬ್ಬರು ಪ್ರತಾಪ ಸಿಂಹ ಬಹಳ ಬುದ್ಧಿವಂತರು ಅವರಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅದರಲ್ಲೂ ಇಂಗ್ಲೀಷನ್ನು ರಪರಪರಪ ಮಾತಾಡುತ್ತಿರುವಂಥ ತೇಜಸ್ವಿ ಸೂರ್ಯರು ಅವರು ಏನು ಮಾತಾಡ್ತಿರೋರು ಅವ್ರ ಯುದ್ಧತ್ವ ನಾವು ಶರಣ ಹೇಳೋರು. ಆದರೆ ಅದೇ ಕಾಲಕ್ಕೆ ಅವ್ರು ತಿಳ್ಕೊಬೇಕಿದ್ದನ್ನು ನಿಮ್ಮಂಗನೇ ಇಡೀ ದೇಶದ ಇಡೀ ರಾಜ್ಯದ ವಿದ್ಯಾರ್ಥಿಗಳು ಮಕ್ಕಳು ಶರಣರಾಗಬೇಕಾಗಿದೆ. ಅದನ್ನು ನೀವು ಹೇಳ್ಬೋದು ಏನು ದುಡ್ಡು ಕಲೀಲಿ ಅವರು ಅಂತ ದುಡ್ಡು ಇಲ್ಲದ ಕಾಯಿ ಬಡವರಾಗಿದ್ದಾರೆ ರೀ ಬಡವರು ಇದ್ದ ಕಾಯಿ ಕಲಿಯೋಕ್ಕಿಲ್ಲ ಅದನ್ನು ನೀವು ಹೋಗಲಾಡಿಸ್ಬೇಕಾದ್ರೆ ನಿಮ್ಮ ಸರ್ಕಾರ ಕಲ್ತಿರೋದು ಅದು ನೀವು ಮಾಡಿರಿ ನೀವು ಜವಾಬ್ದಾರಿ ತಂದು ಮಾತಾಡಿರೋದನ್ನು ಅದೆಲ್ಲ ಬಿಟ್ಟು ಅವ್ರು ಬಡದಾರ ಸಾಯ್ತಾರೆ ಹೊಡೆದಾರ ಸಾಯ್ತಾರೆ ಹಂಗೆ ಆಗ್ತಾರೆ ಹಿಂಗೆ ತಿನ್ನೋ ಬುದ್ಧಿ ಆಯ್ತು ರೀ ಆದರೆ ನಿಮ್ಮ ಬರ್ಕಿಂದ ನಿಮ್ಮ ಬಾಯಿ ಎದ್ಕಿಂದ ಹಂಗೆ ಆಗಲಿ ಅದು ಹಂಗೆ ಆಗೋದು ಭಾಳ ಸುಲಭ ಇಲ್ಲ. ಹೆಂಗೆ ಅವ್ರಿಗೆ ಗೊತ್ತದೆ ನಾವು ಅಧಿಕಾರ ಕಳ್ಕೊಂಡ್ರೆ ಬಾಯಿ ನಮಗೆ ಸಿಗುವುದಿಲ್ಲ ಅನ್ನೋದು ಸ್ವತಃ ಸಿದ್ದರಾಮಯ್ಯ ಗೊತ್ತದೆ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತದೆ. ಆ ಡಿ ಕೆ ಶಿವಕುಮಾರ್ ಅವ್ರು ಹಂಗೆ ನಡೀತಿದ್ರೆ ಹಣ ಮಾಡಿ ತಾವು ಮುಖ್ಯಮಂತ್ರಿ ಆಗ್ತಿದ್ರು ಇಷ್ಟೊಂದು ಪಾರ್ಟಿ ಒಳಗೆ ಹೋಗ್ತಿದ್ದು ನೀವು ಮತ್ತೆ ಬಿ ಜೆ ಪಿ ಗೌರ್ಮೆಂಟ್ ಗೌರ್ಮೆಂಟ್ ಒಂದು ಸಾಧ್ಯಗಳಿರ್ತಿದ್ದು ಹಿಂಗೇನು ಆಗುವುದಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಮುಂದಿನ ಒಂದು 5 ತನಕ ಮುಂದಿನ ಮುಂದೆ 5 ಸಿದ್ದರಾಮಯ್ಯಕ್ಕರು ಸಿದ್ದರಾಮಯ್ಯ ಸಹ ತಾವು ಸ್ವತಃ ಇವ್ರು ಬಿಟ್ಟು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಡಿ ಕೆ ಶಿವಕುಮಾರ್ ಹಿರಿಯ ಆದ್ರೆ ನೀವು ಕಡಿಮೆ ಲಾಸ್ಟ್ ಚಾನ್ಸ್ ಐತಿ 5 ಸಾಲ ಅಂತ ಹೇಳ್ತಾರೆ ಅವ್ರು ಹೊಂದಾಣಿಕೆ ಅದ ನೀವು ತಿಳ್ಕೊಂಡಂಗೆ ಆಗ ಆಗೋದು ಭಾಳ ಕಷ್ಟ ಅದ ಅದನ್ನೆಲ್ಲ ಮಾಡಬೇಕು. ನೀವು ಮುಂದಿನ ಏನಪ್ಪ
ಈ ಬರುತ್ತಿರುವಂತಹ ಲೋಕಸಭಾಗ ನೀವೇನು ಕೂಡ ಅವ್ರದ್ರಿ ಅದನ್ನ ಹೇಳ್ರಿ. ಇವರಿಗೆಲ್ಲ ಫ್ರೀ ಎಜುಕೇಶನ್ ಕೊಟ್ಟರೆ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಮಕ್ಕಳಿಗೆ ಹ್ಯಾರ್ ಎಜುಕೇಶನ್ ಫ್ರೀ ಕೊಡ್ತದೆ ಅಂತ ಹೇಳ್ರಿ, ಸ್ವಚ್ಛ ನೀರು ಕೊಡ್ತದೆ ಅಂತ ಹೇಳ್ರಿ. ಹೇಳ್ರಿ ಮಮ್ಮ ನೀವು ತಿಟ್ಟದೆ ನಂದು ಯಾಕೆ ಹೇಳಿದ್ರಿ ಇದನ್ನು? ನೀವು ನಿಮ್ಮ ಅಕ್ಕಿ ಕೊಡೋದು ಬಂದ್ ಮಾಡ್ಬೇಕಾದ್ರೆ ನಡೀತದೆ. 5 ಅಕ್ಕಿ ಕೊಡ್ದು ನೀವು ಬಂದ್ ಮಾಡಿಬಿಡ್ರಿ. ಸ್ವಚ್ಛ ನೀರು ಮತ್ತು ಎಜುಕೇಷನ್ ಮತ್ತು ಮೆಡಿಸಿನ್ ಎಲ್ಲರಿಗೂ ಫ್ರೀ. ಈ ಒಂದು ಮೂರು ಕೆಲಸ ನೀವು ಮಾಡಿಸ್ರಿ ನಿಮ್ಮ ಮೋದಿಜಿ ಅವ್ರ ಕಡೆಯಿಂದ ಗ್ಯಾರಂಟಿ ಕೊಡ್ರಿ. ಮೂರು ತರದ್ದು ನೀವು ಯಾಕೆ ನಾಳೆ ಲೋಕಸಭಾ ಇಲೆಕ್ಷನ್ ಆಯ್ಕೆ ಕೊಡೋದು ನೋಡೋಣ. ಇದು ಚಾಲೆಂಜ್ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಯಾಕಪ್ಪ ಅಂತಂದ್ರೆ ಇವು ಮೂರು ಬಹಳ ಪ್ರಮುಖ ಅದಾವೆ ನಮ್ಮ ದೇಶದಿಂದ ಬೀಳೋದಕ್ಕೆ. ನಾವು ಬಡವರಾಗೋದಕ್ಕೆ ಜಗತ್ತಿನಲ್ಲಿ ನಾವು ಇನ್ನೊಬ್ಬರು ಹೋಗಿ ಆಶೆಯಿಂದ ನೋಡುವಂಥದ್ದು ಬರಕ್ಕೆ ಸಾಧ್ಯ ಇಲ್ಲ. ಈ ಮೂರು ಮಾಡಿದರೆ ಎಲ್ಲರೂ ಪ್ರಜ್ಞಾವಂತರಾಗ್ತಾರೆ. ಜನ ಜೊತೆಗೆ ತಮ್ಮ ಉದ್ಯೋಗ ಸೃಷ್ಟಿ ಮಾಡ್ಕೋತಾರೆ, ಹುಡುಕ್ತಾರೆ, ಮತ್ತೇನು ಮಾಡ್ತಾರೆ, ಮತ್ತು ಉದ್ಯೋಗ ಸೃಷ್ಟಿ ಆಗ್ತಾವೆ. ಮತ್ತು ನಮ್ಮ ದೇಶ ಪ್ರಜ್ಞಾವಂತರ ದೇಶ ಆಗೋದ್ರ ಜೊತೆಗೆ ಎಲ್ಲರೂ ರಿಜೆಕ್ಷನ್ ಮಾಡೋದ್ರಿಂದಾಗೆ ನಮ್ಮಲ್ಲಿ ಒಂದು ಒಂದು ವಿಶಿಷ್ಟವಾದ ಶಕ್ತಿ ಬಂತು. ನಾವು ಜಗತ್ತಿನ ಏನಿವತ್ತು ಶ್ರೇಷ್ಠ ದೇಶಗಳಿದಾವೆ ಅವ್ರಿಗೆ ಕಾಂಪಿಟೇಷನ್ ಮಾಡುವಂಥ ಸಾಧ್ಯ ಇದೆ. ಮತ್ತು ಈ ಹೈಯರ್ ಎಜುಕೇಷನ್ ಎಲ್ಲ ಮಕ್ಕಳು ಸಿಗೋದ್ರಿಂದ ಅವ್ರ ಸ್ವಂತ ನಾವು ಕಾರ್ಮಲ್ಲಿ ನಾವು ನಿಲ್ಲುವಂಥ ಪ್ರಸಂಗ ಬರ್ತದೆ. ಅವರ ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಅಡ್ಡಿಗೆ ಉದ್ಯೋಗ ಸೃಷ್ಟಿ ಆಗೋ ಜೊತೆಗೆ ಮತ್ತೆಲ್ಲ ನಾವು ರಾಜ್ಯಗಳಿದಾವೆ. ಈಗ ನಾನು ಹೇಳ್ತೀನಿ, ಒಂದೇ ಈಗ ಒಂದು ಬಸ್ ಫ್ರೀ ಬಿಟ್ಟಿದ್ದಕ್ಕಾಗಿ ಎಷ್ಟೊಂದು ಲಾಭಗಳಿದಾವೆ ಶುರುವಾಗಿದಾವೆ ಅಂತೇಳಿ. ಅದಕ್ಕಾಗಿ ಹೆಣ್ಮಕ್ಳಿಗೂ ಉದ್ಯೋಗ ಶಕ್ತಿ ಹೆಚ್ಚಾಗ್ತದೆ ಇದರಿಂದಾಗಿ. ಹಂಗೆ ಹಿಂಗೆ ಶಕ್ತಿ ಎಲ್ಲರೂ ಶಕ್ತಿ ಅಂದರೆ ಪ್ರತಿಯೊಬ್ಬ ಬಡ ತಂದೆ ತಾಯಿಗಳ ತಮ್ಮ ಮಕ್ಕಳನ್ನು ತರಿಸುವಂಥ ಒಂದು ಒಳ್ಳೆಯ ಎಜುಕೇಷನ್ ದೆಹಲಿಯಲ್ಲಿ ಇದ್ದಂಥದ್ದು. ನೀವು ಬೇಕಾದ ಬೇಕಾ ಮಾಡಿರಿ ಬಿ ಜೆ ಪಿ ಅವರು ದೆಹಲಿ ಎಜುಕೇಷನ್ ಸರಿ ಇಲ್ಲ ಮತ್ತೇನೋ ಅಂದ್ರೆ ನೀವು ಏನು ಕೇಳ್ತಾಗ ಅನ್ನಬೇಕು ನೀವು. ಯಾಕೆಂದರೆ ಹಂಗೆ ಅಂದಾಗ ಮಾತ್ರ ಅವರು ಸರಿ ಚೆನ್ನಾಗಿ ವರ್ಕ್ ಮಾಡ್ತಾರೆ ಯಾರಾದರೂ ಆಡಳಿತಾರೆ. ಬಿಡೋದು ನೀವು ಟೀಕಾ ಮಾಡೋದು ತಪ್ಪಿಲ್ಲ ಕೂಡ, ಆದರೆ ಅದನ್ನು ನೀವು ತಲೆಯಲ್ಲಿ ಇಟ್ಕೊಡ್ರಿ. ಅಂಥದ್ದು ನೀವು ಮಾಡಿದಾಗ ಮಾತ್ರ ನೀವು ಇನ್ನು ಮುಂಬರುವ ದಿನಗಳಲ್ಲಿ ಅಧಿಕಾರ ಹೇಳಕ್ಕೆ ಸಾಧ್ಯತೆನ. ನೀವೀಗೇನು ಹಿಂದೂ ಮುಸ್ಲಿಮ ಮತ್ತೇನು ಮಾಡಿ ಜಗಳ ಹೆಚ್ಚೆ ಮಾಡುವಂಥ ಮಾಡ್ತಾ ಇದ್ದಿರಲ್ಲ, ಇದು ಹಿಂದಿನ ನಾಳೆ ಅದು ನಿಮಗೆ ಒಂದು ಕೆಷ್ಟ ಹೆಸರು ತರೋದು ಅಷ್ಟೇ ಅಲ್ಲ, ನೀವು ಶಾಶ್ವತವಾಗಿ ಮಿಡಿ ಹೋಗುವಂಥ ಒಂದು ಕೆಲಸ ಮಾಡಿಸ್ತದೆ. ಅದಕ್ಕಾಗಿ ನಾವು ಅಗ್ದಿ ನಿರ್ಬೆಳೆಯಿಂದ ಮತ್ತು ಅತಿ ವಿಶ್ವಾಸದ ಮಾತು ಹೇಳ್ತಾ ಇದ್ದೀನಿ. ನೀವು ಮಾಡಬೇಕಾಗಿದ್ದು ಇದು ಅದೆಲ್ಲ ಬಿಟ್ಟು ಸ್ಲೀಪರ್ ತೊಗೊಂಡು ಬರೋದಂತಾರೆ, ಮತ್ತೊಂದು ತೊಗೊಂಡು ಬರೋದಂತಾರೆ, ಹಾಗೆ ಬಿಡೋದಂತಾರೆ. ನೀವು ಅನುಕೂಲ ಓಟಂದ್ರೆ ಜನ ಈಗ ಇದ್ದಂಥ ವಿಶ್ವಾಸ ಹೋಗ್ಬಿಡ್ತಾರೆ. ಮತ್ತು ನೀವು ಇನ್ನೊಂದು ನೆನಪಿಟ್ಕೊಳ್ರಿ, 2014 ಮೋದಿಜಿಯವರು ಆಯ್ಕೆ ಆಗಿತ್ತು ಅಭಿವೃದ್ಧಿ ಹೆಸರಿನಿಂದ ಧರ್ಮ ಧರ್ಮಗಳಿಗೆ ತೆಕ್ಕಂದಲ್ಲ ಜಾತಿ ತೆಕ್ಕಂದಲ್ಲ ಅದನ್ನು ನೋಡಿದ ಜನ ಕಾಂಗ್ರೆಸ್ ಕಾಲದಲ್ಲಿ ಅದು ತಡ ಇತ್ತು ಅವ್ರಿಗೆ ಅದಕ್ಕೆ ಅಭಿವೃದ್ಧಿ ಮಾಡ್ತಾರೆ. ಉತ್ತಮ 14 ಒಂದು 15 ನಮಗೆ ಅಕೌಂಟಿಗೆ ಬರ್ತಾವೆ ದುಡ್ಡು ಅಂತ ಅದನ್ನು ನಂಬಿಲ್ಲ ಅವರು. ಅದಕ್ಕೆ ಮುಖ್ಯದ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರು. ನೀವು 2 ಕೋಟಿ ಪ್ರತಿ ವರ್ಷ ಮಾಡಿದ್ದಾನೆ. ಇವತ್ತು 18 ಕೋಟಿ ಅಥವಾ 20 ಕೋಟಿ ಜನ ಉದ್ಯೋಗ ಇರ್ತಿದ್ರು. ಅವ್ರು ಯಾಕೆ ಬಿಡದಾಗಿ ಬರ್ತಿದ್ರು, ಅವ್ರನ್ನ ಬಿಟ್ಟು ಹೇಳಿ ಹೋಗ್ತಿದ್ರು. ಅವರ ಅದರಲ್ಲಿ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇತ್ತು ಮೋದಿ ಅವ್ರ ಮೇಲೆ. ಇವತ್ತಿಗೂ ಅದ ಅದು ಇದನ್ನು ಕೊಡ್ತಾನೆ ಅಂತ ಹೇಳಿ ಇದನ್ನ ಹಿಡ್ಕೊಂಡು ಹೋಗ್ರಿ. ಈ ಒಂದು ನಿಮ್ಮ ಆಬ್ಜೆಕ್ಟ್ ಇಟ್ಕೊಂಡು ಈ ಒಂದು ಗ್ಯಾರಂಟಿ ಹಿಡ್ಕೊಂಡು ಹೋಗ್ರಿ. ಈ 3 ಗ್ಯಾರಂಟಿ ನೀವು ಸಾಕು. ಎಜುಕೇಷನ್ ಫ್ರೀ ಪರವಾಗಿಲ್ಲ, ನೀವು ಎಲ್ಲಿ ಕೇಳ್ತೀರಿ ಕೇಳಿರಿ. ಎಲ್ಲ ಮಕ್ಕಳು ಇವತ್ತು MBBS ಕೇಳ್ತಿರು, BE ಕೇಳ್ತಿರು, ಯಾವ್ದು ಕೇಳ್ತೀರಿ ಕೇಳಿರಿ. ಅದ್ರ ಜೊತೆ ಎರಡನೇದಾಗೆ ಮೆಡಿಸಿನ್ ಎಲ್ಲರಿಗೂ ಎಂಥ ರೋಗ ಬಂದರೂ ಫ್ರೀಯಾಗಿ ಕೊಡುವಂಥದ್ದು ಮಾಡ್ರಿ. ಮೂರನೇದು ಭಾಳ ಪ್ರಮುಖ ಸ್ವಚ್ಛ ನೀರು. ಇಷ್ಟು ಮಾಡಿಬಿಟ್ರಂದ್ರೆ ನೀವು ಇಂಡಿಯಾದಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನ ಅಡಿಗಾಡಿಸೋಕೆ ಯಾರಿಗೆ ಸಾಧ್ಯ ಇಲ್ಲ. ಅದು ಬಿಟ್ಟು ಸುಮ್ಮನೆ ಟೀಕೆ ಮಾಡೋದು ಹೋಗ್ಬೇಡ್ರಿ. ಮೋದಿ ಅವ್ರಿಗೆ ಫ್ರೀ ಬೀಜ ದೇಶ ಹಾಳಾಗ್ತದೆ ಹಂಗೆ ಆಗ್ತದೆ ಏನೂ ಇಲ್ಲ. ಅದು ಇವತ್ತು ನಾವು ಕೊಡ್ತೀವಿ, ನಮ್ಮ ಟ್ಯಾಕ್ಸನ್ನು ಕೊಡ್ತಾ ಇದ್ದೀವಿ ನೀವು. ಅದೇನಿಲ್ಲ ಅಂದ್ರೆ ನಿಮ್ಮ ಮನೆಯಿಂದ ನಮ್ಮನಿಂದ ಏನು ಕೊಡ್ತಾ ಇಲ್ಲ, ನಾವು ಕೊಡೋ ಟ್ಯಾಕ್ಸನ್ನು ಯಾವ್ದು ಕೊಡ್ತಾ ಇದ್ದೀವಿ ಇಷ್ಟೇ ವಿಣ. ನೀವೇನು ಯಾರು ಯಾರು ಮನೆಯಿಂದ ಯಾರು ಕೊಡ್ತಾರೆ? ನೀವು ಸಿದ್ದರಾಮಯ್ಯನವರು ಸಹ ಅವ್ರ ಮನೆಯಿಂದ, ಜೆ ಶಿವಕುಮಾರ್ ಆದರೂ ಅವ್ರ ಮನೆಯಿಂದ, ಅಥವಾ ರಾಹುಲ್ ಗಾಂಧಿ ಅವರ ಅವ್ರ ಮನೆಯಿಂದ, ನಮ್ಮ ಖರ್ಗೆ ಅವರ ಸಹ ಅವ್ರ ಮನೆಯಿಂದ ಏನು ಕೊಡ್ತಾ ಇಲ್ಲ. ನಮ್ಮ ಟ್ಯಾಕ್ಸ್ ಕೊಡ್ತದೆ, ಆ ಟ್ಯಾಕ್ಸ್ ಕೊಡ್ತಾ ಇದ್ದೀರಿ, ಅದ್ರ ಮೇಲೆ ಸಲ ತೆಗಿತಾ ಇದ್ದೀರಿ. ಅದಕ್ಕಾಗಿ ಅಂಥ ಒಂದು ಯಾವುದೋ ಒಂದು ಅದಾನಿ ಅಂಬಾನಿ ಅಂಥವ್ರನ್ನ ಬೆಳೆಸಿ ಅವ್ರು ದುಡ್ಡು ತೊಗೊಂಡು ನೀವು ರಾಜಕೀಯ ಪಾರ್ಟಿ ದುಡ್ಡು ತೊಗೊಂಡು ಅದು ದುಡ್ಡು ಆಚೆ ಬರಬೇಕು, ದುಡ್ಡು ಅಂತ ಆಚೆ ಬರಬೇಕು, ಸಲಹೆ ಅಂತ ಆಚೆ ಬರಬೇಕು. ಈ ಒಂದು ಹಿನ್ನೆಲೆಯಲ್ಲಿ ನೀವು ವಿಚಾರ ಮಾಡಿದರೆ ನಮ್ಮ ದೇಶಕ್ಕೆ ನೀವು ಒಳ್ಳೇದು ಮಾಡಿದಂಗೆ ಆಗ್ತದೆ. ಈ 3 ಗ್ಯಾರಂಟಿಗಳನ್ನು ಕೊಡಿ. ಮತ್ತೊಂದು ಹೇಳ್ತಾ ಇದ್ದೀನಿ, ನಿಮಗೆ 1ನೇ ಗ್ಯಾರಂಟಿ ಏನಪ್ಪ ಅಂದರೆ ಫುಲ್ ಶಿಕ್ಷಣ ಎಲ್ಲರಿಗೂ, 2ನೇ ಗ್ಯಾರಂಟಿ ಅದ್ರ ಜೊತೆ ಫ್ರೀ ಆಗಿಲ್ಲ ಎಜುಕೇಷನ್ ಜೊತೆ ಮೆಡಿಸನ್ ಒಂದು ನೀರು ಸ್ವಚ್ಛ ನೀರು ಕುಡಿದೀವ ಆದರೆ ಈ ನಿಶ್ಚಿತ ಗೆಲ್ತೀರಿ. ಜೊತೆಗೆ ಕೃಷಿಗೆ ಅವ್ರು ಬೆಳೆದು ಅವ್ರ ಬೆಳೆಗೆ ಬೆಲೆ ಸಿಗೋಂಗೆ ಮಾಡಿದರೆ, ಅವ್ರಿಗೆ ಏನಪ್ಪ ಅಂದ್ರೆ ಮಾರ್ಕೆಟ್ ಸಿಗೋಂಗೆ ಮಾಡಿದ್ರೆ ಅಂತ ನೀವು ದೇವರಾಗ್ತೀರಿ ಅನ್ನೋದು 2 ಮಾತಿಲ್ಲ. ಈ ದಿಶೆಯಲ್ಲಿ ಚಿಂತನೆ ಮಾಡಿರಿ. ಈ ಚಿಂತನೆ ಮಾಡಿದರೆ ಮುಂಬರುವ ದಿನಗಳಲ್ಲಿ ನಿಮ್ಗೆ ಒಳ್ಳೆಯ ಒಂದು ಭವಿಷ್ಯ ಅಂದರೆ ಸಹಜವಾಗಿ ಯಾರಿಗಾದರೂ ನೋಡೋದು. ನಾನು ಭವಿಷ್ಯದ ಯಾಕೆ ಗೊತ್ತಿರಲಿಲ್ಲ, ಭವಿಷ್ಯದ ಅವಶ್ಯಕತೆಯೂ ಇಲ್ಲ. ನೀವು ಮಾಡಿದ್ರಂದ್ರೆ ನಿಶ್ಚಿತವಾಗಿ ಶಾಶ್ವತವಾಗಿ ದೇಶದಲ್ಲಿ ನೀವು ಒಂದು ದೈವತ್ತು ಪಡಿತೀರಿ ಅಂತ ಹೇಳ್ತಾ ನನಗೆ ನಿಶ್ಚಿತ ಒಂದು 2 ಮಾತು ಹೇಳಿದ್ದೀನಿ. ನೀವು ಸರಿ ಆದರೆ ಸರಿ ಅನ್ರಿ, ತಪ್ಪಂದ್ರೆ ತಪ್ಪನ್ರಿ. ನಿಮಗೇನಾದರೂ ಸಂತೋಷ ಅದ, ಟೀಕೆ ಮಾಡಿದ್ರು ಸಂತೋಷ ಅದ, ನೀವು ಕೊಡದಿದ್ರು ಸಂತೋಷ ಅದ, ಒಪ್ಪಿದ್ರು ಸಂತೋಷ ಅದ, ಎಲ್ಲರೂ ಸಂತೋಷ. ಯಾಕಂದರೆ ನಾವು ನಮ್ಗೆ ಅನಿಸಿದ್ದನ್ನು ನಮ್ಮ ಚಾನಲ್ ಹೇಳಿದ್ದೀನಿ, ಹಂಚ್ಕೊಂಡಿದ್ದೀನಿ. ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮರಿಬೇಡ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ವಂದನೆಗಳು.